ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿಷಯ ತುಳುನಾಡಿನ ಭಾಷೆಯ ಸಾಹಿತ್ಯ ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಬ್ಯಾಸನ್ ಮಿಷನ್ ನ ಕೊಡುಗೆಗಳು ಬಹುಶಃ ನನಗೆ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನನ್ನ ಪಿ ಎಚ್ ಡಿಯಲ್ಲಿ ಬ್ಯಾಸನ್ ಮಿಷನ್ ನ ಕೊಡುಗೆ ಬಗ್ಗೆ ನಾನು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೆ ಹಾಗೂ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ನನ್ನ ಹಿರಿಯ ಸ್ನೇಹಿತರು ಪ್ರಾಂಶುಪಾಲರಾಗಿ ವಿವೇಕಾನಂದ ಕಾಲೇಜಿನ ಒಂದು ಒಳ್ಳೆಯ ತಮ್ಮ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಹಾಗೂ ಈ ಭಾಗದಲ್ಲಿ ಒಂದು ಒಳ್ಳೆಯ ಸಂಶೋಧನಾ ಕಾರ್ಯವನ್ನು ಮಾಡಿರ್ತಕ್ಕಂಥ ಹಿರಿಯ ವಿದ್ವಾಂಸರಾಗಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮವನ್ನು ಮುನ್ನಡೆಸಲಿದ್ದಾರೆ ಅವರಿಗೆ ನನ್ನ ಸ್ವಾಗತವನ್ನು ಕೋರ್ತಾ ನಮ್ಮ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಗಣಪತಿ ಗೌಡ ಅವರನ್ನ ಈ ಒಂದು ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಸ್ವಾಗತ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಕೋರ್ಕೋಬೇಕು ಸರ್ವರಿಗೂ ನಮಸ್ಕಾರ ನಮಸ್ಕಾರ ನಾವು ಇತಿಹಾಸ ಮತ್ತು ಸ್ನಾತಕೋತ್ತರ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ವಿಭಾಗ ವಿಶ್ವವಿದ್ಯಾನಿಲಯ ಕಾಲೇಜು ಆ ವೆಬಿನಾರ್ ಉಪನ್ಯಾಸ ಮಾಲಿಕೆಯ ಎಂಟನೇ ಉಪನ್ಯಾಸದಲ್ಲಿ ಇದ್ದೀವಿ ಇವತ್ತು ನಾವು ಇನ್ನೋರ್ವ ತುಳುನಾಡಿನ ಶ್ರೇಷ್ಠ ವಿದ್ವಾಂಸರನ್ನ ಉಪನ್ಯಾಸಕ್ಕಾಗಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾ ಇದ್ದೀವಿ ಬಹುಶಃ ನಾವು ಇಲ್ಲಿವರೆಗೆ ನಡೆಸಿರ್ತಕ್ಕಂಥ ಎಲ್ಲ ಉಪನ್ಯಾಸಗಳಲ್ಲಿಯೂ ಕೂಡ ತುಳುನಾಡಿನ ಬಗ್ಗೆ ವಿಶೇಷವಾಗಿ ಆಳವಾಗಿ ಅಧ್ಯಯನ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವರನ್ನ ಈ ಮೂಲಕವಾಗಿ ಅವರಿಂದ ತುಳುನಾಡಿನ ಇತಿಹಾಸವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥವರು ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅವರು ಬಹಳ ಜನಕ್ಕೆ ತುಳುನಾಡಿನಲ್ಲಿದ್ದವರಿಗೆ ಅವರ ಬಗ್ಗೆ ಪರಿಚಯ ಇದೆ ಕರ್ನಾಟಕವನ್ನು ಒಳಗೊಂಡಂತೆ ದೇಶಾದ್ಯಂತ ಅವರ ಹೆಸರು ಬಹಳಷ್ಟು ಜನಕ್ಕೆ ಚಿರಪರಿಚಿತ ಆದರೆ ನಮ್ಮ ಇಂದಿನ ಕೆಲವು ಯುವ ಪೀಳಿಗೆಗೆ ಅವರನ್ನು ನಾನು ಇಲ್ಲಿ ಪರಿಚಯ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ಅವರ ದೀರ್ಘವಾಗಿರ್ತಕ್ಕಂಥ ಪರಿಚಯವನ್ನು ನಾನು ಸ್ವಲ್ಪ ಮೊಟಕುಗೊಳಿಸಿ ಯಾವುದೆಲ್ಲ ವಿಷಯವನ್ನ ನಾವು ತಿಳ್ಕೊಳ್ಬೇಕು ಆ ವಿಷಯವನ್ನ ಅವ್ರ ಕುರಿತು ನಾನು ಒಂದು ನಾಲ್ಕೈದು ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರು ಓರ್ವ ಸಂಶೋಧಕರು ಅಷ್ಟೇ ಅಲ್ಲ ಒಂದು ಸಂಶೋಧನೆಯನ್ನ ಅತ್ಯಂತ ಆಳವಾಗಿ ಸಂಶೋಧನೆ ಮಾಡುವಂತ ಮನೋಪ್ರವೃತ್ತಿಯನ್ನ ಹೊಂದಿರತಕ್ಕಂಥವು ಈ ಸಂಶೋಧನಾ ಹಿನ್ನೆಲೆಯಲ್ಲಿಯೇ ಇವರ ಅನೇಕ ಕೃತಿಗಳು ಬರೆಯಲ್ಪಟ್ಟಿದೆ ಅನೇಕ ಕೃತಿಗಳು ರಚನೆಯಾಗಿದೆ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿಯನ್ನು ಪ್ರಥಮ ಶ್ರೇಣಿಯೊಂದಿಗೆ ಮತ್ತು ದ್ವಿತೀಯ ರ್ಯಾಂಕ್ನೊಂದಿಗೆ ಮುಗಿಸಿಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿಯೇ ಬಾಸೆಲ್ ಮಿಷನ್ ಇನ್ ಸೌತ್ ಕೇಂದ್ರ ಎನ್ನುವಂತಹ ಟೈಟಲ್ ಅಡಿಯಲ್ಲಿ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಭಾರತದ ಪ್ರಾಚೀನ ಭಾಷೆಯಾಗಿರ್ತಕ್ಕಂಥ ಪ್ರಾಕೃತ ಭಾಷೆಯಲ್ಲಿ ಶ್ರವಣ ಬೆಳಗೊಳದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಾಕೃತದಿಂದ ಡಿಪ್ಲೊಮಾ ಪದವಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಸೊ 1983 ಇವರು ತಮ್ಮ ಅಧ್ಯಾಪನ ವೃತ್ತಿಗೆ ಸೇರ್ತಾರೆ ಸತತ 35 ವರ್ಷಗಳ ಕಾಲ ಅಧ್ಯಾಪನ ವೃತ್ತಿಯಲ್ಲಿ ಸೇವೆಯನ್ನ ಸಲ್ಲಿಸುವುದರ ಜೊತೆಗೆ ಮುಖ್ಯವಾಗಿ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 2020 ಅಂದರೆ ಕಳೆದ ಬಾರಿ ಅವರು ನಿವೃತ್ತಿಯನ್ನ ಹೊಂದಿದ್ದಾರೆ ಇವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಇವರು ರಚನೆ ಮಾಡಿರ್ತಕ್ಕಂಥದ್ದು ದಕ್ಷಿಣ ಕನ್ನಡದಲ್ಲಿ ಬಾಸೆಲ್ ಮಿಷನ್ ತುಳುನಾಡಿನ ಕಂದಾಯ ಶಬ್ದಗಳ ಪದಕೋಶ ಮಂಗಳೂರು ಹಂಚು ವಿಟ್ಲ ಪುತ್ತೂರು ಕ್ರಾಂತಿ ಪುತ್ತೂರು ತಾಲೂಕಿನ ಇತಿಹಾಸ ದರ್ಪಣ ಸತ್ಯಮಿತ್ರ ಗಂಗೇರ ಇದು ತುಳುನಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಬಾಸೆಲ್ ಮಿಷನ್ ಇದರ ಜೊತೆಗೆ 475 ಹೆಚ್ಚು ಲೇಖನಗಳನ್ನ ಅವರು ಪ್ರಕಟಿಸಿರ್ತಕ್ಕಂಥದ್ದು ದೇಶ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ವಿವಿಧ ಭಾಷೆಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಇವರು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ ಯಾವುದು ಅಂತ ಹೇಳಿದ್ರೆ ಇದು ನಾವು ನೆನ್ಪಿಟ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ವಾರ್ಸ್ ಪ್ರಾಕ್ಸಿ ವಾರ್ಸ್ ಅಂಡ್ ಟೆರರಿಸಂ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಅನ್ನುವಂಥದ್ದು ಸೊ ಈ ಗ್ರಂಥ ಏನಿದೆಯಲ್ಲ ವಾರ್ಸ್ ಪ್ರಾಕ್ಸಿ ವಾರ್ಸ್ ಅಂಡ್ ಟೆರರಿಸಂ
पोस्ट इंडिपेंडेंट इंडिया अवंत कृति विश्व 180 देश ऑनलाइन लाइब्ररी 170 देश ऑनलाइन लाइब्ररी नमगे सिक्ता इदे अमेरिका दा स्टैनफोर्ड विश्वविद्यालय नेशनल विश्वविद्यालय ऑस्ट्रेलिया विश्वविद्यालय काठमांडू विश्वविद्यालय नेपाल दा हिल विश्वविद्यालय मेघालय दा नेशनल रिसोर्स सेंटर देहली मुंतहद हलवु विश्वविद्यालय कृतिया रेफरेंस बुक अलवडिसिकोळ्ळलागिदे। सो कृतिया महत्व ऐन तिळ्कोळ्ळक्के साध्य। इन्नु इदे कृति गूगल मत्तु डॉक्स्टॉक वेबसाइट कृतिगे वन आफ् द 28 स्कॉलरली बुक्स आफ् द वर्ल्ड। सो वन आफ् दि 28 स्कॉलरली बुक्स आफ् द वर्ल्ड अन्नुवंत मान्यते दोरकिरतक्कंतद्दु। सो इवरु अनेक कृतिगळ रचनेय जोतेगे अवर कृतिगळु अमेरिकद ओहियो केंद्रद मूलक ऑनलाइन कंप्यूटर लाइब्ररी कूड नमगे अदन्न नोडलिक्के सिग्ता इदे। सो इवरु अनेक संघ संस्थेगळल्लि केलसवन्न निर्वहिसिदारे। मंगळूरु विश्वविद्यालय इतिहास अध्यापकर संघद अध्यक्षरागि कार्यनिर्वहिसिदारे। मंगळूरु विश्वविद्यालय मत्तु इतर स्वायत्त कालेजुगळ बिओ मेंबर गळागि बिओएस सदस्यरागि मत्तु 2014-15ने सालिनल्लि मंगळूरु विश्वविद्यालयद इतिहास परीक्षा बोर्डिन चेयरमन आगि कार्यवन्न निर्वहिसिदारे। सो राज्य मत्तु अंतरराष्ट्रीय मट्टदल्लि 200क्कू हेच्चु सेमिनारगळल्लि ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಮಾರ್ಗದರ್ಶನವನ್ನು ಕೂಡ ಇವರು ನೀಡ್ತಾ ಇದ್ದಾರೆ। ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತ ಇವರು ಪುತ್ತೂರಿನ ಸುಧಾನ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಪ್ರೊಟೆಸ್ಟೆಂಟ್ ಕ್ರೈಸ್ತ ಸಮುದಾಯ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ। ಅಲ್ಲದೆ ವೈಎಂಸಿಎ ಪುತ್ತೂರು ಘಟಕದ ಅಧ್ಯಕ್ಷರಾಗಿ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ। ಸೊ ಪ್ರಸ್ತುತ ದಿನಗಳಲ್ಲಿ ಇವರು ತಮ್ಮ ಬರವಣಿಗೆ ಮತ್ತು ಸಂಶೋಧನೆಗಳನ್ನು ಮುಂದುವರಿಸುವುದರ ಜೊತೆಗೆ ನವದೆಹಲಿಯ ಯುಜಿಸಿ ಧನ ಸಹಾಯದೊಂದಿಗೆ ದಿ ರೋಲ್ ಆಫ್ ಆರ್ಗನೈಸೇಷನ್ಸ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಶನ್ ಎ ಕೇಸ್ ಸ್ಟಡಿ ಆಫ್ ಪುತ್ತೂರ್ ಎನ್ನುವಂತ ಸಂಶೋಧನಾ ಯೋಜನೆಯನ್ನು ಕೂಡ ಪೂರ್ಣಗೊಳಿಸಿರತಕ್ಕಂತದ್ದು। ಸೊ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಮಗ್ರ ಸಾಧನೆಯನ್ನು ಗುರುತಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು 2018ರ ಸೆಪ್ಟೆಂಬರ್ ತಿಂಗಳಲ್ಲಿ ಪುತ್ತೂರಿನಲ್ಲಿ ನಡೆದ ಪುತ್ತೂರು ತಾಲೂಕು 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಹಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು। ಅಲ್ಲದೆ ಇವರ ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿರುವ ಕೊಡುಗೆಗಳನ್ನು ಗುರುತಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸುಬ್ರಹ್ಮಣ್ಯದಲ್ಲಿ 2019ನೇ ಫೆಬ್ರವರಿ ತಿಂಗಳಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ। ಸೋ ಇಂತಹ ಓರ್ವ ಶ್ರೇಷ್ಠ ಸಂಶೋಧಕರನ್ನ ಇವತ್ತು ನಿಮಗೆ ಪರಿಚಯಿಸುತ್ತಾ ಸರ್ ನಿಮಗೆ ಈ ಒಂದು ವೆಬಿನಾರ್ ಲೆಕ್ಚರಿಗೆ ವಿಶ್ವವಿದ್ಯಾಲಯದ ಪರವಾಗಿ ವಿಶ್ವವಿದ್ಯಾಲಯದ ಕಾಲೇಜಿನ ಪರವಾಗಿ ಮತ್ತು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗದ ಪರವಾಗಿ ನಿಮಗೆ ಹಾರ್ದಿಕವಾಗಿರತಕ್ಕಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ। ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರತಕ್ಕಂತ ಡಾಕ್ಟರ್ ಅನ್ಸೂಯರವರು ಸೋ ಈ ಒಂದು ವೆಬಿನಾರ್ ಲೆಕ್ಚರ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ। ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ಸ್ವತಃ ಭಾಗವಹಿಸಿ ವಿಷಯವನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ನಮ್ಮ ವಿಭಾಗದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅವರು ಸ್ಪಂದಿಸುತ್ತಾ ಬೆನ್ನಟ್ಟುವಂತ ಕೆಲಸವನ್ನು ಮಾಡುವುದರೊಂದಿಗೆ ನಮಗೆ ಸ್ಫೂರ್ತಿದಾಯಕರಾಗಿದ್ದಾರೆ। ಮೇಡಂ ತಮಗೂ ಕೂಡ ಹಾರ್ದಿಕವಾಗಿರತಕ್ಕಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ। ಇನ್ನು ನಮ್ಮ ಈ ಒಂದು ಕಾರ್ಯಕ್ರಮ ಮಾನುಷದ ಜೊತೆಗೂಡಿ ನಾವು ನಡೆಸಿಕೊಳ್ಳುತ್ತಾ ಇರತಕ್ಕಂತದ್ದು ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ಅಧ್ಯಾಪಕರ ಸಂಘ ಇದರಲ್ಲಿ ಭಾಗವಹಿಸ್ತಾ ಇದೆ। ಅನೇಕ ಅಧ್ಯಾಪಕರು ಇದರಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಜ್ಞಾನದ ಮಟ್ಟವನ್ನ ಅದರಲ್ಲಿಯೂ ತುಳು ಸಂಸ್ಕೃತಿಯ ತುಳು ಜ್ಞಾನ ಮಟ್ಟವನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಅವರು ತಮ್ಮದೇ ಆಗಿರತಕ್ಕಂತ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ। ಸೋ ಮಾನುಷದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸದಸ್ಯರಿಗೂ ಈ ಮೂಲಕವಾಗಿ
स्वागत बयसता इन लेक्चर अनेक हिरीय विद्वांस भागवस जो नम कार्यक्रम यूट्यूब प्रचार नम कॉलेज पत्रिकोद्यम विभाग श्री गुरुप्रसाद रवरु नम्मोंदिगिद्दारे गुरुप्रसाद निम्गू कूड हार्दिकवागिरतक्कंत स्वागतवन्न बयसता इद्देने इन्नु नम्म ई एल्ल कार्यक्रमगळ सर्टिफिकेट गळु मत्तु तांत्रिक सहायवन्न ओदगिसतक्कंत नम्म कॉलेजिन बाटनी विभागद डाक्टर सिद्धराज अवरु इद्दारे अवरन्नु कूड स्वागतिसुत्ता इद्देने इन्नु ई कार्यक्रमदल्लि नम्म विभागद अध्यापक वृंद नम्म विभागद विद्यार्थिगळु मत्तु ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಾಯ ನೀಡುತ್ತಿರತಕ್ಕಂತ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಮಾನ್ಯ ನಮ್ಮ ಗೆಸ್ಟ್ ಅನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ್ ಅವರನ್ನ ನಾನು ಕೇಳಿಕೊಳ್ಳತಾ ಇದ್ದೀನಿ ನಮ್ಮ ಒಂದು ಉಪನ್ಯಾಸವನ್ನ ಆರಂಭಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನ ಆಹ್ವಾನಿಸುತ್ತಾ ಇದ್ದೀನಿ ಎಲ್ಲ ಆತ್ಮೀಯರೇ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ವವಿದ್ಯಾನಿಲಯ ಕಾಲೇಜಿನ ಪಿಜಿ ಡಿಪಾರ್ಟ್ಮೆಂಟ್ ಇನ್ ಹಿಸ್ಟರಿ ಅಂಡ್ ಆರ್ಕಿಯಾಲಜಿ ಇದರ ಆಶ್ರಯದಲ್ಲಿ ಆಯೋಜನೆ ಮಾಡಿರುವಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಕಾಲೇಜಿನ ಮಾನ್ಯ ಪ್ರಾಂಶುಪಾಲರಾದಂತ ಡಾಕ್ಟರ್ ಅನಸೂಯ ರೈಯವರೇ ಹಾಗೆ ನನ್ನನ್ನು ಈ ವೆಬಿನಾರ್ ಸೆಮಿನಾರಿಗೆ ಪರಿಚಯ ಮಾಡಿಕೊಟ್ಟಂತ ಮಿತ್ರರಾದ ಡಾಕ್ಟರ್ ಗಣಪತಿ ಗೌಡ ಅವರೇ ಹಾಗೆ ಆರಂಭದಲ್ಲಿ ಈ ಕಾರ್ಯಕ್ರಮದ ಆರಂಭಿಕ ಮಾತನ್ನು ಆಡಿದಂತ ಡಾಕ್ಟರ್ ಕುಮಾರ್ ಸ್ವಾಮಿ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ವಿಭಾಗದ ಎಲ್ಲ ಅಧ್ಯಾಪಕ ಮಿತ್ರರೇ ಹಾಗೆ ನಮ್ಮ ಮಾನುಷದ ಎಲ್ಲ ಸ್ನೇಹಿತರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಈ ಶನಿವಾರದ ಈ ಸಂಜೆಯ ಹೊತ್ತಿನಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಮೊದಲಿಗೆ ವಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ ತಮ್ಮ ಆಯೋಜಕರು ಹೇಳಿದ ಹಾಗೆ ಇವತ್ತಿನ ಈ ವೆಬಿನಾರ್ ಸೆಮಿನಾರ್ ಇದರ ಮುಖ್ಯ ವಿಚಾರ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಬಾಸೆಲ್ ಮಿಷನ್ ಟು ಲ್ಯಾಂಗ್ವೇಜ್ ಲಿಟರೇಚರ್ ಅಂಡ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ಸ್ ಇನ್ ತುಳುನಾಡು ಅಂದರೆ ತುಳುನಾಡಿನ ಭಾಷೆ ಸಾಹಿತ್ಯ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಬಾಸೆಲ್ ಮಿಷನ್ನ ಕೊಡುಗೆಗಳು ಏನು ಎಂಬ ಬಗ್ಗೆ ಈ ಭಾಷೆ ಸಾಹಿತ್ಯ ಮತ್ತು ಬೌದ್ಧಿಕ ಬೆಳವಣಿಗೆ ಇದರ ಬಗ್ಗೆ ಬಾಸೆಲ್ ಮಿಷನ್ನ ಕೊಡುಗೆಯ ಕಡೆಗೆ ಹೋಗುವ ಮುಂಚಿತವಾಗಿ ಬಾಸೆಲ್ ಮಿಷನ್ ಅಂದರೆ ಏನು ಅದರ ಆರಂಭಿಕವಾದಂತ ಐತಿಹಾಸಿಕ ಹಿನ್ನೆಲೆ ಏನು ಎಂಬ ಬಗ್ಗೆ ಒಂದೆರಡು ಮಾತನ್ನು ಆಡ್ತೇನೆ ಬಾಸೆಲ್ ಮಿಷನ್ ಇದು ಎಲ್ಲರಿಗೂ ಕೂಡ ಅತ್ಯಂತ ಪರಿಚಿತ ಇರುವಂತ ಒಂದು ಸಂಸ್ಥೆ ಇದು 1815ನೇ ಇಸವಿಯಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಬಾಸೆಲ್ ಎಂಬಂತ ಪಟ್ಟಣದಲ್ಲಿ ಆರಂಭಗೊಂಡು 1834ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಮಂಗಳೂರಲ್ಲಿ ತನ್ನ ಸೇವೆಯನ್ನು ಆರಂಭಿಸಿರುವಂತ ಒಂದು ಸೇವಾ ಸಂಸ್ಥೆ ಭಾರತದ ಪಶ್ಚಿಮ ಕರಾವಳಿ ತೀರದ ಕರ್ನಾಟಕ ಕೇರಳ ಹಾಗೂ ಪೂರ್ವದ ತಮಿಳುನಾಡಿನಲ್ಲಿ ಈ ಸಂಸ್ಥೆ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯ ನಿರ್ವಹಿಸಿದೆ ಬಾಸೆಲ್ ಎಂಬಂತ ಆ ಪಟ್ಟಣ ಅದು ಜರ್ಮನಿ ಫ್ರಾನ್ಸ್ ದೇಶಗಳ ಸಮೀಪ ಸ್ವಿಟ್ಜರ್ಲ್ಯಾಂಡ್ ಅನ್ನು ಸೇರುವ ಆ ಸಮೀಪದಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಒಳಗೆ ಇರುವಂತಹ ಒಂದು ಚಿಕ್ಕ ಪಟ್ಟಣ 1815ನೇ ಇಸವಿಯಲ್ಲಿ ಈ ಪಟ್ಟಣದ ಕೆಲವು ಯುವಕರು ಅಂದರೆ ಮುಖ್ಯವಾಗಿ ರೆವರೆಂಡ್ ಎಫ್ ಸ್ಟೆಂಕೂಫ್ ರೆವರೆಂಡ್ ಬ್ಲೂಮಾರ್ಟ್ ಸಿಎಂ ಸ್ಪಿಟ್ಲರ್ ರೆವರೆಂಡ್ ವಾನ್ ಬ್ರೂನ್ ಈ ಎಲ್ಲ ಒಟ್ಟು 8 ಯುವಕರು ತಮ್ಮದೇ ಪರಿಮಿತಿಯಲ್ಲಿ ಒಂದು ಬಾಸೆಲ್ ಒಂದು ಮಿಷನರಿ ಸಂಸ್ಥೆಯನ್ನು ಆರಂಭಿಸಲು ಅವರು ನಿರ್ಧಾರ ಮಾಡ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಅವರಿಗೆ ಒಂದು ಅವಕಾಶ ಕೂಡ ಒದಗಿ ಬರ್ತದೆ ನಮ್ಮ ಎಲ್ಲ ಇತಿಹಾಸ ಅಧ್ಯಾಪಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ
ಯುರೋಪಿನ ಇತಿಹಾಸದ ಒಂದು ಅತ್ಯಂತ ದೊಡ್ಡ ಘಟನೆ ಎಲ್ಲರಿಗೂ ಕೂಡ ನೆನಪಲ್ಲಿದೆ. ಅದು 1815ನೇ ಇಸವಿಯಲ್ಲಿ ನಡೆದಿರುವಂತ ಘಟನೆ. ಅಂದರೆ 1815ನೇ ಇಸವಿಯಲ್ಲಿ ಇಡೀ ಯುರೋಪ್ ಖಂಡವೇ ಫ್ರಾನ್ಸ್ ದೇಶದ ಚಕ್ರವರ್ತಿಯಾದ ನೆಪೋಲಿಯನ್ ಬೋನಪಾರ್ಟ್ ಇವನ ದಾಳಿಯ ದೆಸೆಯಿಂದ ತತ್ತರಿಸಿ ಹೋಗುವಂತ ಆ ಸಂದರ್ಭದಲ್ಲಿ ಬಾಸೆಲ್ ಪಟ್ಟಣ ಕೂಡ ಫ್ರಾನ್ಸಿನ ಸೈನಿಕರ ದಾಳಿ ಮತ್ತು ಬಾಂಬಿನ ಅವಿರತ ಸುರಿಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶವಾಗುವಂತ ಸ್ಥಿತಿಗೆ ತಲುಪಿದಾಗ ಆ ನಾನು ಈಗಾಗಲೇ ಹೆಸರಿಸಿದಂತ ಈ ಮೇಲಿನ ಯುವಕರು ಒಬ್ಬರ ಬಲಗೈಯನ್ನು ಒಬ್ಬರಿಗೆ ಕೊಟ್ಟುಕೊಂಡು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಆ ಪ್ರತಿಜ್ಞೆ ಏನೆಂದರೆ, ದೇವರು ನೆಪೋಲಿಯನ್ನ ದಾಳಿಯಿಂದ ಈ ಬಾಸೆಲ್ ಪಟ್ಟಣವನ್ನು ಅದನ್ನು ಉಳಿಸಿದರೆ ತಾವು ದೇವಬೋಧಕರನ್ನು ತರಬೇತುಗೊಳಿಸುವುದಕ್ಕಾಗಿ ಒಂದು ವೇದ ವಿದ್ಯಾಲಯ ಸಂಸ್ಥೆಯನ್ನು ಆರಂಭಿಸುತ್ತೇವೆ ಎಂಬಂತ ಒಂದು ಪ್ರತಿಜ್ಞೆ. ಅದರಂತೆ ನೆಪೋಲಿಯನ್ ಯುದ್ಧದಲ್ಲಿ ಸೋತು ಹೋಗ್ತಾನೆ ಎಂಬಂತ ವಿಚಾರ ಗೊತ್ತದೆ. ಹಾಗೆ ಸೋತು ಅವನು ಸೆರೆ ಹಿಡಿಯಲ್ಪಡ್ತಾನೆ, ಬಾಸೆಲ್ ಪಟ್ಟಣ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತದೆ. ಹಾಗೆ ತಮ್ಮ ಪ್ರತಿಜ್ಞೆಯಂತೆ ಆ ಯುವಕರು 1815ನೇ ಇಸವಿ ಸೆಪ್ಟೆಂಬರ್ 15ರಂದು ತಮ್ಮ ಉದ್ದೇಶಿತ ಸಂಸ್ಥೆ ಅಂದರೆ ಬಾಸೆಲ್ ಇವಾಂಜಲಿಕಲ್ ಮಿಷನ್ ಎಂಬ ಹೆಸರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಅದರ ನಂತರ ರೆವರೆನ್ ವಾನ್ ಬ್ರೂನ್ ಎಂಬಾತನು ಅದರ ಮೊದಲ ಅಧ್ಯಕ್ಷನಾಗಿ ಬಾಸೆಲ್ ಮಿಷನ್ ವೇದ ವಿದ್ಯಾಲಯವನ್ನು 26 ಆಗಸ್ಟ್ 1816ರಲ್ಲಿ ಅವರು ಆರಂಭಿಸುತ್ತಾರೆ. ಆ ನಂತರ ಈ ಸಂಸ್ಥೆ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡದ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿರುವಂತ ಈ ಬಾಸೆಲ್ ಮಿಷನ್ ಸಂಸ್ಥೆ 1834ರಲ್ಲಿ ಭಾರತಕ್ಕೆ ಕಾಲಿರಿಸುತ್ತದೆ. ಈ ಭಾರತಕ್ಕೆ ಕಾಲಿರಿಸುವುದಕ್ಕೆ ಕೂಡ ಒಂದು ಹಿನ್ನೆಲೆ ಇದೆ. ಇತಿಹಾಸ ಅಧ್ಯಯನ ಮಾಡಿದಂತ ಎಲ್ಲ ನಮ್ಮ ಪ್ರಾಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿದಿರುವ ಪ್ರಕಾರ 1833ರ ಚಾರ್ಟರ್ ಆಕ್ಟ್ ಇದರ ಪ್ರಕಾರ ಬ್ರಿಟಿಷ್ ಸರ್ಕಾರ ಯುರೋಪಿನ ಎಲ್ಲ ಮಿಷನರಿ ಸಂಸ್ಥೆಗಳಿಗೆ ಭಾರತದಲ್ಲಿ ಸೇವೆಯನ್ನು ಆರಂಭಿಸಲು ಅನುಮತಿಯನ್ನು ನೀಡುತ್ತದೆ. ಅದರನ್ವಯ ಬಾಸೆಲ್ ಮಿಷನ್ ಕೂಡ ಭಾರತದಲ್ಲಿ ತನ್ನ ಸೇವೆಯನ್ನು ಆರಂಭಿಸಲು ನಿರ್ಧಾರ ಮಾಡಿ ರೆವರೆಂಡ್ ಸಾಮುವೆಲ್ ಹೇಬಿಕ್, ಜಾನ್ ಕ್ರಿಸ್ಟೋಪ್ ಲೆಹನರ್ ಮತ್ತು ಕ್ರಿಸ್ಟೋಪ್ ಲಿಯೋನಾರ್ಡ್ ಗ್ರೈನರ್ ಎಂಬ ಮೂವರು ಮಿಷನರಿಗಳನ್ನು ತನ್ನ ಪ್ರಥಮ ಕೇಂದ್ರವನ್ನು ಆರಂಭ ಮಾಡಲು ಭಾರತಕ್ಕೆ ಕಳುಹಿಸುವಂತ ನಿರ್ಧಾರವನ್ನು ಅದು ಕೈಗೊಳ್ಳುತ್ತದೆ. ಈ ನಿರ್ಧಾರದಂತೆ ರೆವರೆಂಡ್ ಹೇಬಿಕ್ ಮತ್ತು ಅವರ ಸಂಗಡಿಗರು 1834ರ ಅಕ್ಟೋಬರ್ 30ರಂದು ಮಂಗಳೂರಿನ ಬೊಕ್ಕಪಟ್ಟಣ ಎಂಬಲ್ಲಿ ಈ ಮಂಗಳೂರು ಪಟ್ಟಣವನ್ನು ಆ ನೆಲದಲ್ಲಿ ಕಾಲೂರಿ ಮುಂದೆ ಮಂಗಳೂರಿನ ಈಗಿನ ಹಳೆ ಬಂದರಿನ ಸಮೀಪ ಅಂದರೆ ಈಗ ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಎದುರು ಭಾಗದಲ್ಲಿ ಬಂದರು ಹಳೆ ಬಂದರಿನ ಕಡೆಗೆ ಹೋಗುವಂತ ರಸ್ತೆ ಅದನ್ನು ಮಿಷನ್ ಸ್ಟ್ರೀಟ್ ಅಂತ ಕರೆಯುತ್ತಾರೆ. ಆ ಮಿಷನ್ ಸ್ಟ್ರೀಟ್ ಅಂತ ಏನು ಕರೆಯುವಂತ ಆ ರಸ್ತೆ ಇದೆ, ಆ ಭಾಗದಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮೊದಲಿಗೆ 1834ರಲ್ಲಿ ಮಂಗಳೂರಲ್ಲಿ ಆರಂಭ ಮಾಡ್ತಾರೆ. ನಂತರದ ದಿನಗಳಲ್ಲಿ ಅವರು ಮಂಗಳೂರಿನ ಬಲ್ಮಠವನ್ನು ಕೇಂದ್ರವನ್ನಾಗಿರಿಸಿಕೊಂಡು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆ ಹಾಗೆ ಉತ್ತರ ಕರ್ನಾಟಕ ಭಾಗ, ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ಕೇರಳ ಮತ್ತು ತಮಿಳುನಾಡು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಬಾಸೆಲ್ ಮಿಷನ್ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡ್ತದೆ. ಇಲ್ಲಿ ಮುಖ್ಯವಾಗಿ ಈ ತುಳುನಾಡಿನ ಬೌದ್ಧಿಕ ಬೆಳವಣಿಗೆಯಲ್ಲಿ ಬಾಸೆಲ್ ಮಿಷನ್ನ ಪಾತ್ರ ಏನು? ನಾವು ಬೌದ್ಧಿಕ ಬೆಳವಣಿಗೆ ಅಂತ ಹೇಳುವಾಗೆ ಮೊದಲಿಗೆ ಇದರ ಬೌದ್ಧಿಕ ಬೆಳವಣಿಗೆಗೆ ಬೇಕಾದಂತ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ. ಇಲ್ಲಿ ಕೂಡ 1833ರ ಚಾರ್ಟರ್ ಆಕ್ಟ್ ಜಾರಿಗೆ ಬಂದ ನಂತರ ಆ ನಂತರದ ದಿನಗಳಲ್ಲಿ ಅದರಲ್ಲಿ ಸೂಚಿಸಿರುವಂತ ಆ ಮಾರ್ಗಸೂಚಿಯ ಅನ್ವಯ ಹೊಸ ಶಿಕ್ಷಣ ನೀತಿಯನ್ನು ಬ್ರಿಟಿಷ್ ಸರ್ಕಾರ ನಮ್ಮ ಮದ್ರಾಸ್ ಪ್ರಾಂತ್ಯದಲ್ಲಿ ಅನುಷ್ಠಾನ ಮಾಡ್ತದೆ. ಆ ಮದ್ರಾಸ್ ಪ್ರಾಂತ್ಯದಲ್ಲಿ ಅನುಷ್ಠಾನ ಮಾಡಿದ ಸಂದರ್ಭದಲ್ಲಿ ಹಿಂದಿನ ಕೆನರಾ ಜಿಲ್ಲೆ
ಅಥವಾ ಅದನ್ನೇ ನಾವು ತುಳುನಾಡು ಅಂತ ಕರೀತೇವೆ. ಅದನ್ನು ಅನುಷ್ಠಾನಗೊಳಿಸುವುದರಲ್ಲಿ ಬಾಸೆಲ್ ಮಿಷನ್ಗೆ ಅಗ್ರಸ್ಥಾನ ಸಲ್ಲುತ್ತದೆ. ಆಧುನಿಕ ಶಿಕ್ಷಣ ಪದ್ಧತಿಯ ಅನ್ವಯ ತುಳುನಾಡಿನಲ್ಲಿ ಮೊದಲ ಆಂಗ್ಲೋ ವರ್ನಾಕ್ಯುಲರ್ ಶಾಲೆ ಇದನ್ನು ಸ್ಥಾಪನೆ ಮಾಡುವುದರ ಮೂಲಕ ಸ್ಥಳೀಯ ಜನರ ಬೌದ್ಧಿಕ ಬೆಳವಣಿಗೆಗೆ ಅದು ಅಡಿಗಲ್ಲನ್ನು ಹಾಕಿತು ಎಂದು ನಾವು ಹೇಳಬಹುದು. ಮೊದಲಿಗೆ ಮಂಗಳೂರಿನ ಬೇರೆ ಬೇರೆ ಕೈಗಾರಿಕಾ ಕೇಂದ್ರಗಳಲ್ಲಿ ಕಾರ್ಖಾನೆಗಳ ಕೆಲಸಗಾರರ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕಾಗಿ ನರ್ಸರಿ ಶಾಲೆಗಳನ್ನು 3 ವರ್ಷದ ಹಾಗೂ 6 ವರ್ಷದ 3 ವರ್ಷದ ಮೇಲಿನ ಆದರೆ 6 ವರ್ಷದ ಕೆಳಗಿನ ಮಕ್ಕಳ ಶಿಕ್ಷಣಕ್ಕಾಗಿ ಇನ್ಫೆಂಟ್ ಶಾಲೆಗಳನ್ನು ಅವರು ತೆರೆದರು. ನಂತರ ಪ್ರಾಥಮಿಕ ಶಾಲೆಗಳನ್ನು ಮಾಧ್ಯಮಿಕ ಶಾಲೆಗಳನ್ನು ಅಧ್ಯಾಪಕರನ್ನು ತರಬೇತುಗೊಳಿಸುವುದಕ್ಕಾಗಿ ಶಿಕ್ಷಕರ ತರಬೇತು ಕೇಂದ್ರಗಳನ್ನು ಕೂಡ ಅವರು ಆರಂಭ ಮಾಡಿದರು. ಮಕ್ಕಳು ತಮ್ಮ ಎಳೆ ಪ್ರಾಯದಲ್ಲಿಯೇ ಕಾರ್ಖಾನೆಗಳಲ್ಲಿ ನೌಕರಿಗಾಗಿ ಸೇರಿಕೊಂಡು ಆ ಮೂಲಕ ಅವರು ವಿದ್ಯೆಯಿಂದ ವಂಚಿತರಾಗಬಾರದೆಂದ ಎಂಬ ಉದ್ದೇಶದಿಂದ ಮಂಗಳೂರಿನ ಎಲ್ಲ ಕಾರ್ಖಾನೆಗಳ ಸಮೀಪ ಅವರು ರಾತ್ರಿ ಶಾಲೆಗಳನ್ನು ಅಂದರೆ ನೈಟ್ ಸ್ಕೂಲ್ಸ್ ಅಂತ ಹೇಳ್ತೇವೆ, ಅದನ್ನೇ ನಾವು ಈಗ ಈವ್ನಿಂಗ್ ಸ್ಕೂಲ್ಸ್ ಅಥವಾ ಈವ್ನಿಂಗ್ ಕಾಲೇಜ್ ಅಂತ ಹೇಳ್ತೇವೆ. ಹೀಗೆ ಈ ಈವ್ನಿಂಗ್ ಸ್ಕೂಲ್ ಅಥವಾ ಈವ್ನಿಂಗ್ ಕಾಲೇಜ್ ಎಂಬಂತ ಕಲ್ಪನೆ ಅದು ಈಗಿನ ಹೊಸ ಕಲ್ಪನೆ ಅಲ್ಲ. ಬದಲಿಗೆ 1836-40 ಹೊತ್ತಿಗೆ ಈ ಈವ್ನಿಂಗ್ ಸ್ಕೂಲ್ ಅಥವಾ ನೈಟ್ ಸ್ಕೂಲ್ ಎಂಬಂತಹ ಶಾಲೆಗಳನ್ನು ಕೂಡ ಬಾಸೆಲ್ ಮಿಷನ್ ಮಂಗಳೂರಿನಲ್ಲಿ ಆರಂಭ ಮಾಡಿದ್ದರು. ಅಲ್ಲದೆ ಆಶ್ರಯ ಇಲ್ಲದಂತವರು ಅಥವಾ ಬಡ ಮಕ್ಕಳ ಆರೈಕೆಗಾಗಿ ಅವರು ಬೋರ್ಡಿಂಗ್ ಹೋಮ್ಗಳನ್ನು ಪುತ್ತೂರು, ಮುಲ್ಕಿ, ಉಡುಪಿ, ಮಡಿಕೇರಿ ಮುಂತಾದ ಬೇರೆ ಬೇರೆ ಕಡೆಗಳಲ್ಲಿ ಆರಂಭಿಸಿದರು. ಇದಲ್ಲದೆ ದೇಶಿ ಅಂದರೆ ಸ್ಥಳೀಯ ಜನರ ಮತ್ತು ಅವರ ಮಕ್ಕಳ ಪ್ರಯೋಜನಾರ್ಥವಾಗಿ ರೆವರೆಂಡ್ ಹೇಬಿಕ್ 1836 May 9 ಮಂಗಳೂರಿನಲ್ಲಿ ಪ್ರಥಮ ದೇಶೀಯ ಶಾಲೆ ಅಂದರೆ ವರ್ನಾಕ್ಯುಲರ್ ಸ್ಕೂಲ್ ಹಾಗೂ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯನ್ನು ಆರಂಭ ಮಾಡಿದರು. ನಮ್ಮ ಎಲ್ಲ ಮಂಗಳೂರಿನ ಪರಿಚಯ ಇರುವಂತವರು ಮಂಗಳೂರಿನ ಈಗಿನ ಕಾರ್ ಸ್ಟ್ರೀಟ್ ಎಂಬಂತ ಸ್ಥಳದಲ್ಲಿ ಅಲ್ಲಿ ಈಗ ಕೂಡ ಬಿಇಎಂ ಸ್ಕೂಲ್ ಬಿಇಎಂ ಪಿಯು ಕಾಲೇಜ್ ಅಂತ ಇದೆ. ಆ ಬಿಇಎಂ ಸ್ಕೂಲ್ ಅಂತ ಏನಿದೆ ಅದು ಇಡೀ ನಮ್ಮ ತುಳುನಾಡಲ್ಲಿ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಆರಂಭಗೊಂಡಿರುವಂತ ಮೊದಲ ಶಾಲೆ. ಹಾಗೆಯೇ ಆಂಗ್ಲ ಮಾಧ್ಯಮದಲ್ಲಿ ಕೂಡ ಅದು ಇಡೀ ನಮ್ಮ ತುಳುನಾಡು ಅಥವಾ ಕರಾವಳಿ ಕರ್ನಾಟಕದಲ್ಲಿ ಆರಂಭಗೊಂಡಿರುವಂತಹ ಮೊದಲ ಶಾಲೆ. ಅದು ಈಗಲೂ ಕೂಡ ತನ್ನ ಕಾರ್ಯಚಟುವಟಿಕೆಯನ್ನು ಮುಂದುವರಿಸ್ತಾ ಇದೆ. ಅದನ್ನು ನೀವೆಲ್ಲರೂ ಕೂಡ ಮಂಗಳೂರಲ್ಲಿ ನೋಡಬಹುದು. ಇನ್ನು ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲಾ ಜಾತಿಯ ಮಕ್ಕಳನ್ನು ಕೂಡ ಆ ದಿನಗಳಲ್ಲಿ ಬಾಸೆಲ್ ಮಿಷನ್ ಶಾಲೆಗಳಲ್ಲಿ ಸೇರ್ಪಡೆ ಮಾಡ್ತಾ ಇದ್ದರು. ನಂತರದ ದಿನಗಳಲ್ಲಿ ಪ್ರೌಢಶಾಲೆಗಳನ್ನು ಉಡುಪಿಯಲ್ಲಿ ಹಾಗೆ ಕಾಸರಗೋಡಿನಲ್ಲಿ ಹಾಗೆ ಮಂಗಳೂರು ಮತ್ತು ಉಡುಪಿಗಳಲ್ಲಿ ಬ್ರಾಹ್ಮಣ ಹುಡುಗಿಯರ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಶಾಲೆಗಳನ್ನು ಕೂಡ ಅದು ಆರಂಭಿಸಿತು. ಇದಲ್ಲದೆ 1872 ಮಂಗಳೂರಿನಲ್ಲಿ ಕ್ಯೂಡರ್ಗಾಗಿ ಒಂದು ಪ್ರತ್ಯೇಕ ಶಾಲೆಯನ್ನು ಹಾಗೆ ಇದೆಲ್ಲದರ ಹೊರತಾಗಿ ಬಾಸೆಲ್ ಮಿಷನ್ ಸಂಸ್ಥೆಯ ಶೈಕ್ಷಣಿಕ ಸಂಸ್ಥೆಗಳ ಒಂದು ನಿಯಮದ ಅನ್ವಯ ಅದು ಆರಂಭಿಸುವಂತ ಪ್ರತಿ 10 ಶಾಲೆಗಳಲ್ಲಿ ಒಂದು ಶಾಲೆಯನ್ನು ಸಮಾಜದ ಕೆಳಸ್ತರದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಮೀಸಲಾಗಿ ಇಡಲಾಗುತ್ತಿತ್ತು. ಅದರನ್ವಯ ಅದು ಪುತ್ತೂರು, ಬೆಳ್ತಂಗಡಿ, ಕಾರ್ಕಳ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸಮಾಜದ ಕೆಳಸ್ತರದ ಜನರ ವಿದ್ಯಾರ್ಥಿಗಳ ಅವರ ತರಬೇತಿ ಮತ್ತು ಅವರ ಶಿಕ್ಷಣಕ್ಕಾಗಿ ಹಲವು ಶಾಲೆಗಳನ್ನು ಪ್ರತ್ಯೇಕವಾಗಿ ಅವರಿಗಾಗಿ ಕೂಡ ಆರಂಭ ಮಾಡಿದೆ. ಹೀಗೆ ಇಡೀ ತುಳುನಾಡಿನ ಜನರ ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಯಲ್ಲಿ ಬಾಸೆಲ್ ಮಿಷನ್ ಮುಂಚೂಣಿಯಲ್ಲಿ ಇರುವಂತದ್ದು ಇದರಿಂದ ವೇದ್ಯವಾಗ್ತದೆ. ಇದು ಈ ಎಲ್ಲ ಶಾಲೆಗಳು ಕೂಡ ಜನರ ಒಲವನ್ನು ಗಳಿಸಿತ್ತು ಎಂಬಂತದ್ದು ಆಗಿನ ಜನರ ಪ್ರತಿಕ್ರಿಯೆಯಿಂದ ಕೂಡ ವ್ಯಕ್ತವಾಗ್ತದೆ. ಯಾಕಂದರೆ 1836 ರೆವರೆಂಡ್ ಹೇಬಿಕ್ ತಮ್ಮ ಮೊದಲ ಶಾಲೆಯನ್ನು ಮಂಗಳೂರಿನಲ್ಲಿ ಆರಂಭ ಮಾಡಿದಾಗ ಅದು 4 ಮಕ್ಕಳ ಒಂದಿಗೆ ಈ ಮೊದಲ ಶಾಲೆಯನ್ನು ಆರಂಭ ಮಾಡಿದ್ದರು.
ಆದರೆ 1914 ಅಂದರೆ ಮೊದಲ ಮಹಾಯುದ್ಧ ಆರಂಭ ಆಗುವಂತ ಹೊತ್ತಿಗೆ ಇಡೀ ತುಳುನಾಡಲ್ಲಿ ಬಾಸೆಲ್ ಮಿಷನ್ ಶಾಲೆಗಳ ಸಂಖ್ಯೆ ಅದು 81 ಕ್ಕೆ ಮುಟ್ಟಿತ್ತು ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆ 7296 ಕ್ಕೆ 1914 ರಲ್ಲಿ ಅದು ತಲುಪಿತ್ತು ಇದು ಯಾವ ಕಾಲಘಟ್ಟದಲ್ಲಿ ಇದು ಶಾಲೆಗಳತ್ತ ಮುಖ ಮಾಡಲು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇನ್ನೂ ನಿರಾಕರಿಸುತ್ತಿದ್ದಂತ ಕಾಲಘಟ್ಟದಲ್ಲಿ ಬಾಸೆಲ್ ಮಿಷನ್ ಈ ಸಾಧನೆಯನ್ನು ಮಾಡಿದೆ ಎಲ್ಲಾ ಸ್ಥಳದ ಜನರು ಕೂಡ ಶಾಲೆಗೆ ಬಂದು ಕಲಿಯುವಂತ ಶಾಲೆಯ ಸಂಸ್ಕೃತಿ ಅಂದರೆ ಸ್ಕೂಲ್ ಕಲ್ಚರ್ ಅಂತ ಹೇಳ್ತೇವೆ ನಾವು ಈ ಶಾಲೆಯ ಸಂಸ್ಕೃತಿ ಅಥವಾ ಸ್ಕೂಲ್ ಕಲ್ಚರ್ ಈ ಬಗ್ಗೆ ಚಾಲನೆ ನೀಡಿರುವಂತ ಕೀರ್ತಿ ಅದು ಕೂಡ ಬಾಸೆಲ್ ಮಿಷನ್ ಗೆ ಮೊದಲಿಗೆ ಸಲ್ಲುತ್ತದೆ ಹೀಗೆ ಮಧ್ಯಮ ವರ್ಗದವರು ಮಹಿಳೆಯರು ಇರಬಹುದು ದಲಿತರು ಇರಬಹುದು ಅಥವಾ ಸಮಾಜದ ಕೆಳಸ್ತರದಲ್ಲಿ ಇದ್ದಂತವರು ಇರಬಹುದು ಅಥವಾ ಶಿಕ್ಷಣ ವಂಚಿತರು ಇರಬಹುದು ಹೀಗೆ ಬೇರೆ ಬೇರೆ ವರ್ಗದ ಜನರಿಗೆ ಆ ಶಿಕ್ಷಣವನ್ನು ಕಲಿಯಲಿಕ್ಕೆ ಅವಕಾಶವೇ ಸಿಗದಂತ ಸಂದರ್ಭದಲ್ಲಿ ಅಕ್ಷರಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಿಕೊಡುವುದರ ಮೂಲಕ ಬಾಸೆಲ್ ಮಿಷನ್ ತುಳುನಾಡು ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಜನರ ಬೌದ್ಧಿಕ ಬೆಳವಣಿಗೆ ಎಲ್ಲಿ ತನ್ನ ದೇಣಿಗೆಯನ್ನು ಸಲ್ಲಿಸಿದೆ ಮತ್ತು ಆ ಮೂಲಕ ಇಲ್ಲಿನ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದಿದೆ ಎಂಬಂತ ಎಂದು ನಾವು ಹೇಳಿದರೆ ಅದು ಅತಿಶಯೋಕ್ತಿ ಆ ಮಾತಲ್ಲ ಬದಲಿಗೆ ಅದು ನಿಜವಾಗಿ ಬಾಸೆಲ್ ಮಿಷನ್ನ ಸಾಧನೆಯಾಗಿದೆ ಇನ್ನು ಭಾಷೆ ಮತ್ತು ಸಾಹಿತ್ಯಿಕ ಕೊಡುಗೆಗಳ ಬಗ್ಗೆ ನಾವು ಗಮನ ಹರಿಸಿದರೆ ತುಳುನಾಡಿನ ಭಾಷೆ ಮತ್ತು ಸಾಹಿತ್ಯ ಅಂತ ಹೇಳುವಾಗೆ ಸ್ಥಳೀಯವಾಗಿ ಬಳಕೆಯಲ್ಲಿರುವಂತದ್ದು ಮುಖ್ಯವಾಗಿ ಕನ್ನಡ ಭಾಷೆ ತುಳು ಭಾಷೆ ಕೊಂಕಣಿ ಭಾಷೆ ಹಾಗೆ ಕೊಡಗಿನಲ್ಲಿ ಆ ಕೊಡವ ಭಾಷೆ ಹೀಗೆ ಈ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಮತ್ತು ಈ ಸಾಹಿತ್ಯಿಕವಾದಂತ ಕೃಷಿಯಲ್ಲಿ ಬಾಸೆಲ್ ಮಿಷನ್ನ ಪಾತ್ರ ಏನು ಈ ಸಾಹಿತ್ಯಿಕ ಬರವಣಿಗೆ ಮತ್ತು ಅದರ ಪ್ರಕಟಣೆಗಳು ಇಲ್ಲಿನ ಜನರ ಬೌದ್ಧಿಕ ಬೆಳವಣಿಗೆಯಲ್ಲಿ ಯಾವ ಪಾತ್ರ ವಹಿಸಿವೆ ಎಂಬಂತದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತದೆ ಬಾಸೆಲ್ ಮಿಷನ್ ಮುಖ್ಯವಾಗಿ ಅದು ಸಂಗೀತಗಳ ಸಂಗ್ರಹ ಇರಬಹುದು ಪುಸ್ತಕಗಳ ಪ್ರಕಟಣೆ ಇರಬಹುದು ಅಥವಾ ವರದಿಗಳು ಇರಬಹುದು ಅಥವಾ ಪತ್ರಗಳ ರಚನೆ ಇರಬಹುದು ಮುದ್ರಣ ಇರಬಹುದು ಅಥವಾ ಪ್ರಕಟಣಾ ವಿಭಾಗ ಇರಬಹುದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬಾಸೆಲ್ ಮಿಷನ್ನ ಆ ಕಾರ್ಯ ಚಟುವಟಿಕೆ ಆ ಇಡೀ ಸಂಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿತ್ತು ಆರಂಭದ ದಿನಗಳಲ್ಲಿ ಬಾಸೆಲ್ ಮಿಷನ್ ತನ್ನ ಕಾಗದ ಇರಬಹುದು ಅಂದರೆ ಪ್ಯಾಂಪ್ಲೇಟ್ ಇರಬಹುದು ಅಥವಾ ಪುಸ್ತಕಗಳು ಇರಬಹುದು ಇದನ್ನು ಬಳ್ಳಾರಿ ಮತ್ತು ಮುಂಬೈಯಲ್ಲಿ ಅದು ಪ್ರಿಂಟ್ ಅಚ್ಚು ಹಾಕಿಸ್ತಾ ಇತ್ತು ಮತ್ತು ಅದನ್ನು ಮಂಗಳೂರಿಗೆ ತರ್ತಾ ಇತ್ತು ಆದರೆ 1841 ರೆವರೆಂಡ್ ಜಾನ್ ವೇಗಲ್ ಎಂಬಂತ ಒಬ್ಬ ಬಾಸೆಲ್ ಮಿಷನರಿ ಅವರು ಒಂದು ಕರಪತ್ರವನ್ನು ಮುದ್ರಣ ಮಾಡಲಿಕ್ಕೆ ಮುಂಬೈಗೆ ಹೋದಂತವರು ಮುದ್ರಣ ಯಂತ್ರದೊಂದಿಗೆ ಮಂಗಳೂರಿಗೆ ಹಿಂತಿರುಗುತ್ತಾರೆ ಈ ಹಿನ್ನೆಲೆಯಲ್ಲಿ 1841 ಫೆಬ್ರವರಿ ತಿಂಗಳಲ್ಲಿ ಮಂಗಳೂರಿನ ಬಲ್ಮಠದಲ್ಲಿ ಭಾರತದಲ್ಲಿ ಬಾಸೆಲ್ ಮಿಷನ್ ಪ್ರಥಮ ಮುದ್ರಣಾಲಯ ಅಂದರೆ ಪ್ರೆಸ್ ಮತ್ತು ಪ್ರಕಾಶನ ವಿಭಾಗ ಆರಂಭ ಆಗ್ತದೆ ಜರ್ಮನ್ ಇವಾಂಜಲಿಕಲ್ ಮಿಷನ್ ಪ್ರೆಸ್ ಎಂಬಂತ ನಾಮಾಂಕಿತದಲ್ಲಿ ಆರಂಭಗೊಂಡಂತ ಈ ಪ್ರೆಸ್ ಆರಂಭದ ದಿನದಲ್ಲಿ ತುಳುನಾಡು ಪ್ರಾಂತ್ಯ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಇದ್ದಂತ ಏಕೈಕ ಮುದ್ರಣಾಲಯ ಎಂಬಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಯಾಕೆಂದರೆ ಆ 1841 ಈ ಬಾಸೆಲ್ ಮಿಷನ್ ಪ್ರೆಸ್ ಮಂಗಳೂರಲ್ಲಿ ಆರಂಭಗೊಂಡ ನಂತರ ಮುಂದಿನ 50 ಕಾಲ ಬೇರೆ ಯಾವುದೇ ಪ್ರೆಸ್ಗಳು ಕೂಡ ಈ ತುಳುನಾಡಿನ ಈ ಪ್ರಾಂತ್ಯದಲ್ಲಿ ಅಥವಾ ಇಡೀ ದಕ್ಷಿಣ ಭಾರತದಲ್ಲಿ ಇರಲಿಲ್ಲ ಆ ನಂತರದ 50 ಕಳೆದ ನಂತರ ಎರಡನೇ ಮುದ್ರಣಾಲಯ ಅಂದರೆ ಎರಡನೇ ಪ್ರೆಸ್ ನಮ್ಮ ತುಳುನಾಡಲ್ಲಿ ಆರಂಭಗೊಳ್ಳುತ್ತದೆ
ಇಲ್ಲಿ ಪ್ರಕಾಶನಗೊಂಡಂತ ಮೊದಲ ಪುಸ್ತಕ ಅಂದ್ರೆ 1841 ರಲ್ಲಿ ಈ ಬಾಸೆಲ್ ಮಿಷನ್ ಪ್ರೆಸ್ ಆರಂಭಗೊಂಡ ನಂತರ ಇಲ್ಲಿ ಪ್ರಕಟಣೆಗೊಂಡ ಮೊದಲ ಪುಸ್ತಕ ಅದು ತುಳು ಕೀರ್ತನೆಗಳು ಎಂಬಂತ ತುಳು ಪ್ರಾರ್ಥನೆಗಳ ಒಂದು ಸಂಗ್ರಹವಿರುವಂತ ಒಂದು ಪುಸ್ತಕ ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ಇವರ ಮೂಲಕ ಪ್ರಕಟಗೊಂಡ ಮೊದಲ ಕನ್ನಡ ಪತ್ರಿಕೆ ಮಂಗಳೂರ ಸಮಾಚಾರ 1843 ರಲ್ಲಿ ಪ್ರಕಟಗೊಂಡಿರುವಂತದ್ದು ಅದು ಬಾಸೆಲ್ ಮಿಷನ್ ನ ಮಂಗಳೂರಿನ ಛಾಪಖಾನೆಯಲ್ಲಿ ಅಂದ್ರೆ ಮಂಗಳೂರಿನ ಪ್ರೆಸ್ಸಿನಲ್ಲಿ ಮುದ್ರಣಗೊಂಡು ಅದು ಈ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ಪತ್ರಿಕೆ ಎಂಬಂತ ಹೆಗ್ಗಳಿಕೆಯಿಂದ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆ ಅದು ಮಂಗಳೂರಲ್ಲಿ 1843 ರಲ್ಲಿ ಆರಂಭಗೊಳ್ಳುತ್ತದೆ ಈ ಮಂಗಳೂರಿನ ಪ್ರೆಸ್ ಇಲ್ಲಿ ಕನ್ನಡ ತುಳು ಕೊಂಕಣಿ ಕೊಡವ ಭಾಷೆ ಅಲ್ಲದೆ ಮಲಯಾಳ ಇಂಗ್ಲಿಷ್ ಸಂಸ್ಕೃತ ತೆಲುಗು ತಮಿಳು ಜರ್ಮನ್ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಇಲ್ಲಿ ಗ್ರಂಥಗಳನ್ನು ಮತ್ತು ಕರಪತ್ರಗಳನ್ನು ಮುದ್ರಣ ಮಾಡುತ್ತಿದ್ದರು ಬಾಸೆಲ್ ಮಿಷನ್ ತನ್ನ ಪುಸ್ತಕಗಳನ್ನು ಮುದ್ರಿಸುವುದರ ಒಂದಿಗೆ ತನ್ನ ಪ್ರತ್ಯೇಕವಾದಂತ ಪ್ರಕಾಶನ ವಿಭಾಗವನ್ನು ಕೂಡ ಹೊಂದಿತ್ತು ಅದರ ಮೂಲಕ ಹಲವು 100 ಪುಸ್ತಕಗಳನ್ನು ಗ್ರಂಥಗಳನ್ನು ಅದು ಹೊರತಂದಿತ್ತು ಇಡೀ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯದ ಬ್ರಿಟಿಷ್ ಸರ್ಕಾರಗಳು ತಮ್ಮ ಶಾಲೆ ಮತ್ತು ಕಾಲೇಜುಗಳಿಗೆ ಬೇಕಾದಂತ ಎಲ್ಲ ಪಠ್ಯ ಪುಸ್ತಕಗಳನ್ನು ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ಸಿನಲ್ಲಿ ಅದು ಮುದ್ರಣ ಮಾಡ್ತಾ ಇದ್ದರು ಹೀಗೆ 19ನೇ ಶತಮಾನ ಮತ್ತು 20ನೇ ಶತಮಾನದ ಆದಿಭಾಗದಲ್ಲಿ ಸುಮಾರು 350ಕ್ಕಿಂತ ಹೆಚ್ಚಿನ ಕೃತಿಗಳು ಈ ಬಾಸೆಲ್ ಮಿಷನ್ ಮಂಗಳೂರು ಪ್ರೆಸ್ಸಿನಲ್ಲಿ ಅದು ಮುದ್ರಣ ಆಗಿದೆ ಮಂಗಳೂರಲ್ಲಿ ಇರುವಂತವರು ಈಗ ಕೂಡ ನೋಡಬಹುದು 1841 ರಲ್ಲಿ ಆರಂಭಗೊಂಡಂತ ಈ ಬಾಸೆಲ್ ಮಿಷನ್ ಪ್ರೆಸ್ ಬಲ್ಮಠದಲ್ಲಿ ಈಗ ಕೂಡ ತನ್ನ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದೆ ಈ ಬಾಸೆಲ್ ಮಿಷನ್ ನ ಈ ಮುದ್ರಣಾಲಯ ಮುದ್ರಣ ಕಾರ್ಯವು ಕೇವಲ ಕ್ರೈಸ್ತ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಅದು ಕನ್ನಡ ತುಳು ಸಾಹಿತ್ಯ ಸಮಾಜ ವಿಜ್ಞಾನ ಕಲೆ ಇತಿಹಾಸ ವಿಜ್ಞಾನ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತ ಗ್ರಂಥಗಳನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾ ಇದ್ದರು ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಬಾಸೆಲ್ ಮಿಷನ್ ನ ಕೊಡುಗೆಯ ಬಗ್ಗೆ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆ ಹೀಗೆ ಹೇಳಿದೆ ಭಾರತದ ಪಶ್ಚಿಮ ಕರಾವಳಿಯ ಸುಮಾರು 300 ಶತಮಾನಗಳ ಕಾಲ ಅತ್ಯಂತ ಮಹತ್ವದ ಸಾಹಿತ್ಯದ ಚಟುವಟಿಕೆಗಳ ಕೇಂದ್ರವಾಗಿದೆ ಮತ್ತು 1835 ರಿಂದ ಬಾಸೆಲ್ ಮಿಷನರಿಗಳು ಹಿಂದಿನ ಕೊರತೆಯನ್ನು ತುಂಬುವ ರೀತಿಯಿಂದ ತಮ್ಮ ಕಾರ್ಯ ಸಂಖ್ಯೆಯಿಂದ ಹಿಂದೆ ಮಾಡಿದ ಸಾಧನೆಯನ್ನು ಅವರು ಮೀರಿದ್ದಾರೆ ಎಂದು ಇಂಡಿಯನ್ ಆಂಟಿಕ್ವೇರಿ ಪತ್ರಿಕೆ ಅದು ತಿಳಿಸುತ್ತದೆ ಹೀಗೆ ಸುಮಾರು 50 ವರ್ಷ ಕಾಲ ಕರಾವಳಿ ಕರ್ನಾಟಕ ಅಂದರೆ ಇಡೀ ತುಳುನಾಡಿನ ಈ ಪ್ರಾಂತ್ಯದಲ್ಲಿ ಅಥವಾ ನಾವು ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ಮುದ್ರಣಾಲಯ ಎಂಬಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತ ಈ ಬಾಸೆಲ್ ಮಿಷನ್ ಪ್ರೆಸ್ ಅದು ಅದರ ಕನ್ನಡ ತುಳು ಮತ್ತು ಬೇರೆ ಬೇರೆ ಭಾಷೆಗಳ ಮುದ್ರಣದ ಅಂದ ಚಂದ ಮತ್ತು ಅದರ ವಿನ್ಯಾಸ ಅದು ಸಮಕಾಲೀನ ಭಾರತದ ಇನ್ಯಾವುದೇ ಮುದ್ರಣಾಲಯ ಹೊಂದಿಲ್ಲ ಎಂಬಂತ ಮಾತನ್ನು ಮದ್ರಾಸ್ ಸರ್ಕಾರ ಈ ಹೊಗಳಿಕೆಯ ಮಾತನ್ನು ಹೇಳಿರುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಎಂಬಂತ ಅದು ಎಲ್ಲರ ಅಭಿಪ್ರಾಯವಾಗಿದೆ ಆದ್ದರಿಂದ ಇಡೀ ದಕ್ಷಿಣ ಭಾರತದಲ್ಲಿ ಸಾಹಿತ್ಯ ಮತ್ತು ಶಿಕ್ಷಣ ಕ್ರಾಂತಿ ಇದರ ಹಿಂದೆ ಬಾಸೆಲ್ ಮಿಷನ್ ನ ಹಿರಿದಾದ ಪಾತ್ರ ಇದೆ ಎಂಬಂತದ್ದು ಅದು ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದಂತ ವಿಚಾರವಾಗಿದೆ ಇನ್ನು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಬಾಸೆಲ್ ಮಿಷನ್ ನ ಪಾತ್ರ ಏನು ತುಳುನಾಡಿನ ವಿವಿಧ ಭಾಷೆಗಳ ಬೆಳವಣಿಗೆಗೆ ಅದರಲ್ಲಿ ಪ್ರತ್ಯೇಕವಾಗಿ ಕನ್ನಡ ತುಳು ಮತ್ತು ಮಲಯಾಳ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಬಾಸೆಲ್ ಮಿಷನ್ ನ ಕೊಡುಗೆ ಬಹಳಷ್ಟು ಇದೆ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ಮೊದಲಿಗನಾಗಿ ತನ್ನನ್ನು ತೊಡಗಿಸಿಕೊಂಡಂತವರು
ಡಾಕ್ಟರ್ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್. ಇವರು ನಾನು ಈಗಾಗಲೇ ಹೇಳಿದ ಹಾಗೆ 1843 ರಲ್ಲಿ ಇವರು ಮಂಗಳೂರು ಸಮಾಚಾರ ಎಂಬ ಕನ್ನಡದ ಮೊದಲ ಕನ್ನಡ ವರ್ತಮಾನ ಪತ್ರಿಕೆ ಅಂದರೆ ದಿನಪತ್ರಿಕೆ ಯನ್ನು ಪ್ರಕಟಿಸಿದಂತ ಹೆಗ್ಗಳಿಕೆ ಅದು ಬಾಸೆಲ್ ಮಿಷನ್ ಗೆ ಸಲ್ಲುವಂತೆ ಅವರು ಕಾರಣಕರ್ತರಾಗಿದ್ದಾರೆ. ಡಾಕ್ಟರ್ ಮೋಗ್ಲಿಂಗ್ ಕನ್ನಡ ಭಾಷೆಯ ಲಿಪಿಯನ್ನು ಕೂಡ ಸುಧಾರಿಸಲು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಒತ್ತಕ್ಷರ ಇಲ್ಲದೆ ಅವರು ಬರೆದಿರುವಂತ ಕೂರ್ಗ್ ಮೆಮಾಯರ್ ಮತ್ತು ರಾಜೇಂದ್ರನಾಮೆ ಎಂಬಂತ ಎರಡು ಕೃತಿಗಳು ಕೊಡಗಿನ ಇತಿಹಾಸ ಮತ್ತು ಜನಜೀವನದ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಇದಲ್ಲದೆ ಇನ್ನಷ್ಟು ಬಹಳಷ್ಟು ಕೃತಿಗಳನ್ನು ಅವರು ಬೇರೆ ಬೇರೆ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಡಾಕ್ಟರ್ ಮೋಗ್ಲಿಂಗ್ ಇವರು ಸಲ್ಲಿಸಿರುವಂತ ಸೇವೆಯನ್ನು ಗುರುತಿಸಿ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ 1858 ರಲ್ಲಿ ಡಾಕ್ಟರ್ ಮೋಗ್ಲಿಂಗ್ ರವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಅದು ನೀಡುತ್ತದೆ. ನಮ್ಮ ಎಲ್ಲ ಸ್ಥಳೀಯರಿಗೆ ತಿಳಿದಿರಬೇಕಾದಂತ ವಿಚಾರ ಏನಂದ್ರೆ ಕನ್ನಡ ಭಾಷೆಯಲ್ಲಿ ಅಂದ್ರೆ ಕನ್ನಡ ಭಾಷಾ ವಿಭಾಗದಲ್ಲಿ ಒಬ್ಬ ಕನ್ನಡಕ್ಕಾಗಿ ಪಡೆದಂತ ಮೊದಲ ಡಾಕ್ಟರೇಟ್ ಪದವಿ ಅದು ಡಾಕ್ಟರ್ ಮೋಗ್ಲಿಂಗ್ ಇವರಿಗೆ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ 1858 ರಲ್ಲಿ ನೀಡಿರುವಂತ ಡಾಕ್ಟರೇಟ್ ಪದವಿಯಾಗಿದೆ. ಇನ್ನು ಗಾಡ್ಫ್ರೇ ವೈಗಲ್ ಎಂಬ ಇನ್ನೊಬ್ಬ ಬಾಸೆಲ್ ಮಿಷನರಿ ಅವರು ಭಗವದ್ಗೀತೆಯನ್ನು ಇಂಗ್ಲಿಶಿಗೆ ಭಾಷಾಂತರ ಮಾಡ್ತಾರೆ. ಹಾಗೆ ಗ್ಯಾರೆಟ್ ಎಂಬಾತನಿಗೆ ಜಾನ್ ಬನಿಯಾನ್ ಇವನ ಪಿಲ್ಗ್ರಿಮ್ ಪ್ರೋಗ್ರೆಸ್ ಎಂಬಂತ ಕೃತಿಯನ್ನು ಕನ್ನಡಕ್ಕೆ ತರ್ಜುಮೆ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಇನ್ನು ಡಬ್ಲ್ಯೂ ಜೆ ವರ್ತ್ ಎಂಬಂತ ಇನ್ನೊಬ್ಬ ಮಿಷನರಿ ಪ್ರಖ್ಯಾವ ಮಾಲಿಕೆ ಮತ್ತು ನಮ್ಮ ಇಡೀ ನಮ್ಮ ಚಿಕ್ಕ ಮಕ್ಕಳಲ್ಲಿ ಅತ್ಯಂತ ಖ್ಯಾತಿಗೊಂಡಂತ ಖ್ಯಾತಿಯಾಗಿ ಅಂದರೆ ನೀತಿ ಕಥೆಗಳು ಈಸೋಪನ ನೀತಿ ಕಥೆಗಳು ಎಂಬಂಥದ್ದು ನಾವು ಚಿಕ್ಕವರಿರುವಾಗ ಈ ಸಣ್ಣ ತರಗತಿಯಲ್ಲಿ ನಾವು ಆ ಕಥೆಯನ್ನು ಕೇಳ್ತೇವೆ. ಈಸೋಪನ ನೀತಿ ಕಥೆಗಳು ಎಂಬಂತ ಆ ಕೃತಿಯನ್ನು ಅಂದರೆ ಆ ಕಥೆಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದಂಥವರು ಡಬ್ಲ್ಯೂ ಜೆ ಪರ್ತ್ ಎಂಬಂತ ಮಿಷನರಿ. ಇನ್ನು ಈ ಎಲ್ಲದಕ್ಕೆ ಹೊರತಾಗಿ ಕನ್ನಡಕ್ಕೆ ಸೇವೆ ಸಲ್ಲಿಸಿದಂತ ಬಾಸೆಲ್ ಮಿಷನರಿಗಳಲ್ಲಿ ಅತ್ಯಂತ ಹಿರಿದಾದ ಸ್ಥಾನ ಅದು ರೆವರೆಂಡ್ ಡಾಕ್ಟರ್ ಜಾರ್ಜ್ ಫಾರ್ಡಿನೆಂಟ್ ಕಿಟೆಲ್ ಇವರಿಗೆ ಸಲ್ಲುತ್ತದೆ. ಅವರು ಜರ್ಮನ್ ಭಾಷೆ, ಹಿಬ್ರೂ ಭಾಷೆ, ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಂತ ಡಾಕ್ಟರ್ ಕಿಟೆಲ್ ಇವರು 1853 ರಲ್ಲಿ ತನ್ನ 21ನೇ ವಯಸ್ಸಿಗೆ ತುಳುನಾಡಿಗೆ ಅವರು ಕಾಲಿಡ್ತಾರೆ. ತುಳುನಾಡಿಗೆ ಕಾಲಿಟ್ಟ ನಂತರ ಅವರು ಇಂಗ್ಲಿಷ್ ಭಾಷೆ, ಕನ್ನಡ ಭಾಷೆ, ತುಳು ಭಾಷೆ, ಕೊಡವ ಭಾಷೆ ಈ ಬೇರೆ ಬೇರೆ ಭಾಷೆಗಳನ್ನು ಕಲಿತು ಈ ಎಲ್ಲ ಸ್ಥಳೀಯ ಭಾಷೆಗಳ ಮೇಲೂ ಕೂಡ ಅವರು ಹಿಡಿತವನ್ನು ಸಾಧಿಸ್ತಾರೆ. ಅವರು ಮುಖ್ಯವಾಗಿ ನಮ್ಮ ಈ ತುಳುನಾಡಲ್ಲಿ ಅದು ಮಂಗಳೂರು, ಪುತ್ತೂರು, ಮಡಿಕೇರಿ, ಹುಬ್ಬಳ್ಳಿ, ಧಾರವಾಡ ಈ ಬೇರೆ ಬೇರೆ ಕಡೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅವರ ದೀರ್ಘವಾದಿ ಆ ಸೇವೆಯ ಅವಧಿಯಲ್ಲಿ ಅವರು ಮುಖ್ಯವಾಗಿ ತಮ್ಮ ಸೇವೆಯ ಅರ್ಧದಷ್ಟು ಭಾಗವನ್ನು ಅವರು ಮಡಿಕೇರಿ ಅಥವಾ ಕೊಡಗಿನಲ್ಲಿ ಕಳೀತಾರೆ. ಹೀಗೆ ಈ ಕಿಟ್ಟೆಲ್ ರವರ ಗ್ರಂಥ ಅದು ನಾವು ಅಧ್ಯಯನ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಅವರ ಗ್ರಂಥಗಳಿವೆ. ಅತ್ಯಂತ ಒಂದು ಸಂಕ್ಷಿಪ್ತವಾದಂತ ಚಿಕ್ಕ ನೋಟವನ್ನು ಮಾತ್ರ ನಾನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಅವರ ಎಲ್ಲ ಆ ಬರವಣಿಗೆ ಅಥವಾ ಗ್ರಂಥ ರಚನೆ ಇದನ್ನು 12 ಪ್ರಕಾರಗಳಲ್ಲಿ ನಾವು ವಿಂಗಡಿಸಬಹುದು. ಮೊದಲಿಗೆ ಒಂದು ಶಾಲಾ ಪಠ್ಯಗಳು ಅಂತ ಮದ್ರಾಸ್ ಸರ್ಕಾರದ ಪ್ರಾಥಮಿಕ ಶಾಲೆ, ಹೈಸ್ಕೂಲು ಅಥವಾ ಈ ಅದರ ನಂತರದ ಶಾಲೆಗಳು ಅಥವಾ ಕಾಲೇಜುಗಳು ಇದಕ್ಕೆ ಬೇಕಾಗುವಂತ ಎಲ್ಲ ಪಠ್ಯ ಪುಸ್ತಕಗಳನ್ನು ಡಾಕ್ಟರ್ ಕಿಟ್ಟೆಲ್ ಇವರು ರಚಿಸಿದ್ದಾರೆ, ಹಾಗೆ ಸಂಪಾದಿಸಿದ್ದಾರೆ ಮತ್ತು ಬಾಸೆಲ್ ಮಿಷನ್ ಅದನ್ನು ಪ್ರಕಟಣೆ ಮಾಡಿದೆ. ಇನ್ನು ಕವನ ಕೋಶ ಅಂತ ಹೊಸ ಕನ್ನಡ ಮತ್ತು ಕನ್ನಡ ಛಂದೋಬಂಧವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದಂತ ಕಿಟ್ಟೆಲ್ ಅವರು ನಾಗವರ್ಮನ
ಚಂದೋ ಉದಿ ಕೃತಿಯನ್ನು ಸಂಪಾದನೆ ಮಾಡಿ ಪ್ರಕಟಿಸ್ತಾರೆ. ಇಂಡಿಯನ್ ಆಂಟಿಕ್ವರಿ ಆ ಪತ್ರಿಕೆಯಲ್ಲಿ ನೋಟ್ಸ್ ಆನ್ ಇಂಡಿಯನ್ ಪೊಯೆಟ್ರಿ ಅಂಡ್ ಪ್ರಸೋಡಿ ಎಂಬ ಆ ಲೇಖನವನ್ನು ಅವರು ಪ್ರಕಟಣೆ ಮಾಡ್ತಾರೆ. ಕರ್ನಾಟಕ ವೈಷ್ಣವ ದಾಸಾಸ್ ಎಂಬ ಇನ್ನೆರಡು ಲೇಖನಗಳನ್ನು ಕೂಡ ಅವರು ಬರೆದಿದ್ದಾರೆ. ಇನ್ನು ಕಿಟ್ಟೆಲ್ ನೂರಕ್ಕಿಂತ ಹೆಚ್ಚಿನ ಬಿಡಿ ಕವನಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇನ್ನು ಮೂರನೇದಾಗಿ ಹಳೆ ಕನ್ನಡ ಕಾವ್ಯ ಸಂಕಲನ ಮತ್ತು ಸಂಪಾದನಾ ಆ ಕ್ಷೇತ್ರಕ್ಕೆ ನಾವು ಬರುವುದಾದರೆ ಕಿಟ್ಟೆಲ್ ತಮ್ಮ ಗಮನಕ್ಕೆ ಬಂದಿರುವಂತಹ ಪ್ರತಿ ಒಂದು ಹಳೆ ಕನ್ನಡದ ಕಾವ್ಯವನ್ನು ಅಂದರೆ ಹಸ್ತಪ್ರತಿ ರೂಪದಲ್ಲಿ ಅದನ್ನು ಸಂಪಾದನೆ ಮಾಡಿ ಅದಕ್ಕೆ ಟಿಪ್ಪಣಿ ಬರೆದು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾದಂಥದ್ದು ಕರ್ನಾಟಕ ಕಾವ್ಯಮಾಲೆ, ಕಾವ್ಯಮಂಜರಿ ಎಂಬಂತ ಎರಡು ಮುಖ್ಯ ಕವನ ಈ ಸಂಕಲನಗಳು. ಕರ್ನಾಟಕ ಕಾವ್ಯಮಾಲೆಯಲ್ಲಿ 630 ಪದ್ಯಗಳಿವೆ. ಅದರಲ್ಲಿ ಬರುವಂತ 3500 ಶಬ್ದಗಳಿಗೆ ಅರ್ಥ ವಿವರಣೆಯನ್ನು ಕೂಡ ಅವರು ನೀಡಿದ್ದಾರೆ. ಇನ್ನು 1877 ಕಾವ್ಯಮಂಜರಿ ಎಂಬಂತ ಕೃತಿಯನ್ನು ಅವರು ಹೊರತರ್ತಾರೆ. ಇದರಲ್ಲಿ ಕುಮಾರವ್ಯಾಸ ಭಾರತ, ಪಂಪಾರಾಮಾಯಣ, ಜಗನ್ನಾಥ ವಿಜಯ, ಲಕ್ಷ್ಮೀಶನ ಜೈಮಿನಿ ಭಾರತ, ಷಡಕ್ಷರಿಯ ರಾಜಶೇಖರ ವಿಳಾಸ, ಸರ್ವಜ್ಞನ ತ್ರಿಪದಿ, ಸೋಮೇಶ್ವರ ಶತಕ, ದಾಸರ ಹಾಡುಗಳು, ಕೇಶಿರಾಜ, ನಾಗವರ್ಮ ಮುಂತಾದವರು ಬರೆದಂತ ಆಯ್ದ 11 ಹಳೆಗನ್ನಡ ಕಾವ್ಯಗಳಿಂದ ಆಯ್ದ ಕವನವನ್ನು ಅವರು ಸಂಗ್ರಹಿಸ್ತಾರೆ. ಈ ಎರಡೂ ಗ್ರಂಥಗಳು ಕೂಡ ಕಿಟ್ಟೆಲ್ಗೆ ಹಳೆ ಕನ್ನಡದ ಅದರಲ್ಲಿ ಇದ್ದಂತ ಪರಿಣಿತಿಯ ಆಳವನ್ನು ವೇದ್ಯಪಡಿಸುವಂತ ಜೀವಂತ ಸಾಕ್ಷಿಗಳಾಗಿವೆ ಎಂಬಂತ ಡಾಕ್ಟರ್ ಶ್ರೀನಿವಾಸ ಹಾವನೂರು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಎಲ್ಲ ಕಾರ್ಯದ ಒಟ್ಟೊಟ್ಟಿಗೆ 1872 ಕೇಶಿರಾಜನ ಶಬ್ದಮಣಿ ದರ್ಪಣ ಕೃತಿಯನ್ನು ಕೂಡ ವ್ಯಾಖ್ಯಾನ ಸಹಿತವಾಗಿ ಡಾಕ್ಟರ್ ಕಿಟ್ಟೆಲ್ ಪ್ರಕಟ ಮಾಡಿದರು. ಇದಕ್ಕಾಗಿ ಕಿಟ್ಟೆಲ್ ಈ ಕೃತಿಯ 9 ಹಸ್ತಪ್ರತಿಗಳನ್ನು ತರಿಸಿ ಆ ಎಲ್ಲ ಹಸ್ತಪ್ರತಿಗಳನ್ನು ಅಭ್ಯಾಸ ಮಾಡಿ ನಂತರ ತಮ್ಮ ಟಿಪ್ಪಣಿಯೊಂದಿಗೆ ಈ ಗ್ರಂಥವನ್ನು ಅವರು ಪ್ರಕಟ ಮಾಡ್ತಾರೆ. ಈ ಗ್ರಂಥ ಅಂದ್ರೆ ಶಬ್ದಮಣಿ ದರ್ಪಣ ಎಂಬಂತ ಈ ಗ್ರಂಥ ಅದು ಕಿಟ್ಟೆಲ್ ಅವರಿಗೆ ಇರುವಂತ ಇದ್ದಂತ ಪಾಂಡಿತ್ಯ ಹಾಗೂ ಪರಿಶ್ರಮಕ್ಕೆ ಹಿಡಿದಂತ ಅದು ಒಂದು ಮುಖ್ಯವಾದಂತ ನಿದರ್ಶನವಾಗಿದೆ. ನಂತರ ಇದೇ ಮಾದರಿಯಲ್ಲಿ ಛಂದಸ್ಸಿಗೆ ಸಂಬಂಧಿಸಿದಂತ ಛಂದೋಬುಧಿ ಕೃತಿಯನ್ನು ಅವರು ಸಂಪಾದನೆ ಮಾಡಿ ಪ್ರಕಟಿಸ್ತಾರೆ. ಈ ಕೃತಿಗಾಗಿ ಅವರು 15 ಹಸ್ತಪ್ರತಿಗಳನ್ನು ಹುಡುಕಿ ತಂದು ಅದರ ಆಧಾರದಲ್ಲಿ ತಮ್ಮ ಗ್ರಂಥವನ್ನು ಅವರು ರಚಿಸ್ತಾರೆ. ಅಲ್ಲದೆ 1875 ಸುದೀರ್ಘ ಪೀಠಿಕೆ ಸಹಿತ ನಾಗವರ್ಮನ ಕನ್ನಡ ಛಂದಸ್ಸನ್ನು ಕೂಡ ಅವರು ಪ್ರಕಟ ಮಾಡ್ತಾರೆ. ಇನ್ನು ಸಾಹಿತ್ಯಿಕ ಬಿಡಿಲೇಖನ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ಹಾಗೂ ವೈದಿಕ ಛಂದಸ್ಸಿನ ಮೂಲ ಅದರ ಪ್ರಾಕಾರಗಳಾದಂಥ ಗಾಯತ್ರಿ, ತ್ರಿಸ್ತುಭು ಮತ್ತು ಜಗತಿ ಛಂದಸ್ಸಿನ ಬಗ್ಗೆ ಹಾಗೆ ಪಿಂಗಳನ ಛಂದಸೂತ್ರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು 25 ಬಿಡಿಲೇಖನಗಳನ್ನು ಅವರು ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ಬರೆಯುತ್ತಾರೆ. ಇನ್ನು ಕೊಡಗಿನ ಶಾಸನಗಳು ಕೊಡಗಿನ ಬಗ್ಗೆ ಕಿಟ್ಟೆಲರು ಕೊಡಗಿನ ಬಗ್ಗೆ 4 ಶಿಲಾಶಾಸನಗಳನ್ನು ಅವರು ಕಂಡುಹುಡುಕ್ತಾರೆ ಹಾಗೆ ಅದನ್ನು ಅವರು ಪ್ರಕಟ ಮಾಡ್ತಾರೆ. ಯಾಕಂದ್ರೆ ಅವರು ಕಿಟ್ಟೆಲ್ ಕೊಡಗಿನಲ್ಲಿ ಮುಖ್ಯವಾಗಿ ಮಡಿಕೇರಿಯಲ್ಲಿ ತಮ್ಮ ಭಾರತದಲ್ಲಿ ತಮ್ಮ ವಾಸ್ತವ್ಯದ 1/4 ಕಾಲವನ್ನು ಅವರು ಮಡಿಕೇರಿಯಲ್ಲಿ ಕಳೀತಾರೆ. ಅದರ ಪರಿಣಾಮ ಅವರು ಕೊಡಗಿನ ಶಿಲಾಶಾಸನಗಳನ್ನು ಅಂದ್ರೆ ಮುಖ್ಯವಾಗಿ 4 ಶಿಲಾಶಾಸನಗಳನ್ನು ಕಂಡುಹಿಡಿದು ಅದನ್ನು ಸಂಪಾದನೆ ಮಾಡಿ ಪ್ರಕಟಿಸ್ತಾರೆ. ಜೊತೆಗೆ ಅಲ್ಲಿನ ಬುಡಕಟ್ಟು ಜನಾಂಗದಗಳ ಬಗ್ಗೆ ಲೇಖನಗಳನ್ನು ಬರೀತಾರೆ. ಕಿಟ್ಟೆಲರು ಅಲ್ಲದೆ 9ನೇ ಶತಮಾನದ ಈ ಶಾಸನಗಳ ಪಠ್ಯವನ್ನು ತಮ್ಮ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. ಇದಲ್ಲದೆ ಬೆಳತೂರು ಎಂಬಂತಿಲಿ ದೊರೆತ ಶಾಸನವನ್ನು ಡಾಕ್ಟರ್ ಬಿ.ಎಲ್. ರೈಸ್ ಅವರು ಈಗಾಗಲೇ ಅದರ ಭಾಷೆ ಛಂದಸ್ಸು ಹಾಗೂ ಅದರಲ್ಲಿ ಕಂಡು ಬಂದಿರುವಂತ ಭೌಗೋಳಿಕ ಪದವನ್ನು ಅವರು ವಿವರಿಸಿರುತ್ತಾರೆ. ಇನ್ನು ಕೊಡಗಿನ ಬಗ್ಗೆ ಮತ್ತು ಅಲ್ಲಿನ ಆದಿವಾಸಿ ಜನಾಂಗಗಳು ಅವರ ಸಂಪ್ರದಾಯಗಳು ಅಲ್ಲಿ ಕೊಡಗಲ್ಲಿ ಇದ್ದಂತ ಎಲ್ಲ ಆ ನಂಬಿಕೆಗಳು ಇದರ ಬಗ್ಗೆ
ಇವರು ಡಾಕ್ಟರ್ ಕಿಟ್ಟೆಲ್ 50 ಕ್ಕೂ ಹೆಚ್ಚಿನ ಲೇಖನವನ್ನು ಡಾಕ್ಟರ್ ಕಿಟ್ಟೆಲ್ ಬರೆದು ಪ್ರಕಟ ಮಾಡುತ್ತಾರೆ ಇನ್ನು ಆರನೇ ವಿಚಾರ ಈ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ನಾಲ್ಕು ಗ್ರಂಥಗಳನ್ನು ಅವರು ರಚಿಸಿ ಪ್ರಕಟಿಸುತ್ತಾರೆ ಇನ್ನು ಏಳನೇದು ಕ್ರೈಸ್ತ ಧಾರ್ಮಿಕ ಗ್ರಂಥಗಳು ಅದು ಯೇಸು ಕ್ರಿಸ್ತರ ಶ್ರಮೆಯ ಚರಿತ್ರೆ ಇರಬಹುದು ಕ್ರೈಸ್ತ ಸಭಾ ಚರಿತ್ರೆ ಇರಬಹುದು ಅಥವಾ ಕಥಾಮಾಲೆ ಇರಬಹುದು ಹೀಗೆ ಬೇರೆ ಬೇರೆ ಕ್ರೈಸ್ತ ಧಾರ್ಮಿಕ ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ದ್ರಾವಿಡ ಸಂಸ್ಕೃತಗಳ ದ್ರಾವಿಡ ಸಂಸ್ಕೃತ ಶಬ್ದಗಳ ಅಧ್ಯಯನ ಅಂದರೆ 420 ಕ್ಕೂ ಮೇಲ್ಪಟ್ಟು ದ್ರಾವಿಡ ವರ್ಗದಿಂದ ಸಂಸ್ಕೃತಕ್ಕೆ ರೂಪಾಂತರ ಹೊಂದಿದಂತ ಶಬ್ದಗಳ ಪಟ್ಟಿಯನ್ನು ನೀಡಿ ಅದಕ್ಕೆ ವಿವರಣೆಯನ್ನು ಅವರು ನೀಡಿದ್ದಾರೆ ಇನ್ನು 9ನೇದು ಸ್ವಯಂ ಶಬ್ದ ಸೃಷ್ಟಿ ಕಿಟ್ಟೆಲ್ ತಾವೇ ಸ್ವತಃ ಹೊಸ ಶಬ್ದಗಳನ್ನು ಅನ್ವೇಷಣೆ ಮಾಡಿ ಅಂತ ಶಬ್ದಗಳನ್ನು ಒಳಗೊಂಡಂತ ಒಂದು ಕೃತಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ಇನ್ನು ಪತ್ರಿಕೋದ್ಯಮ ಅವರು ಒಂದು ಸಂದರ್ಭದಲ್ಲಿ ವಿಚಿತ್ರ ವರ್ತಮಾನ ಸಂಗ್ರಹ ಎಂಬಂತ ಒಂದು ಕನ್ನಡ ಪತ್ರಿಕೆಯನ್ನು ಒಂದು ಸ್ವಲ್ಪ ಕಾಲ ಮಾತ್ರ ಪ್ರಕಟಣೆ ಮಾಡಿದ್ದರು ಆದರೆ ಅದು ಕೆಲ ಕಾಲ ನಡೆದು ಮುಂದೆ ನಿಂತು ಹೋಗಿತ್ತು ಆದರೆ ಅವರ ಅತ್ಯಂತ ದೊಡ್ಡ ಕೊಡುಗೆ ಅದು ಕನ್ನಡ ಇಂಗ್ಲಿಷ್ ನಿಘಂಟು ಇದು ಕನ್ನಡ ಭಾಷೆಗೆ ಕಿಟ್ಟೆಲ್ಲರ ಅತ್ಯಂತ ಶ್ರೇಷ್ಠವಾದಂತ ಕೊಡುಗೆ ಇದು ಈ ಕನ್ನಡ ಇಂಗ್ಲಿಷ್ ನಿಘಂಟು ಇದರ ಕಾರ್ಯ ಅದು ಅತ್ಯಂತ ದೀರ್ಘವಾಗಿ ನಡೆದಂತ ಒಂದು ಕಾರ್ಯ 1869ರಲ್ಲಿ ಕಿಟ್ಟೆಲ್ಲರು ಈ ಕಾರ್ಯವನ್ನು ಆರಂಭ ಮಾಡಿ ಅತ್ಯಂತ ದೀರ್ಘ ಶ್ರಮದ ಫಲವಾಗಿ 1894ರಲ್ಲಿ ಈ ಕನ್ನಡ ಇಂಗ್ಲಿಷ್ ನಿಘಂಟು ಅದು ಹೊರಬಂತು ಅವರ ಈ ಕಾರ್ಯವನ್ನು ಗೌರವಿಸಿದಂತ ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ 1896ರಲ್ಲಿ ಅವರಿಗೆ ಗೌರವ ಡಿಲಿಟ್ ಪದವಿಯನ್ನು ಈ ಕನ್ನಡ ಇಂಗ್ಲಿಷ್ ನಿಘಂಟಿಗಾಗಿ ಅದು ನೀಡುತ್ತದೆ ಇನ್ನು 12ನೇದಾಗಿ ಕನ್ನಡ ಪ್ರೌಢ ವ್ಯಾಕರಣ ಕಿಟ್ಟೆಲ್ ತಮ್ಮ ಜೀವಿತಾವಧಿಯ ಕೊನೆಯ ದಿನ ಬರೆದಿರುವಂತ ಅತ್ಯಂತ ದೊಡ್ಡ ಗ್ರಂಥ ಅದು ಕನ್ನಡದ ಪ್ರೌಢ ವ್ಯಾಕರಣ ಗ್ರಂಥ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಅತ್ಯಂತ ದೊಡ್ಡ ಈ ಗ್ರಂಥ ಅದು ಮುದ್ರಣ ಆಗಿ ಮುದ್ರಣ ಆದಂತ ಗ್ರಂಥವನ್ನು ಅವರು ನೋಡಿ ಅದರ ಪ್ರತಿಯನ್ನು ಅತ್ಯಂತ ತೃಪ್ತಿಯಿಂದ ಕಂಡ ಮರುದಿನ ಅಂದರೆ 1903ರ ಡಿಸೆಂಬರ್ 19ರಂದು ರೆವರೆಂಡ್ ಕಿಟ್ಟೆಲ್ ನಮ್ಮ ಈ ಕನ್ನಡ ಸಾರಸ್ವತ ಲೋಕವನ್ನು ಬಿಟ್ಟು ಅಗಲ್ತಾರೆ ಈ ರೆವರೆಂಡ್ ಕಿಟ್ಟೆಲ್ ಹೀಗೆ ಅತ್ಯಂತವಾಗಿ ದೀರ್ಘವಾಗಿ ಬೇರೆ ಬೇರೆ ಕ್ಷೇತ್ರ ಅವರು ಕೈ ಹಾಕದಂತ ಕ್ಷೇತ್ರ ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತಮ್ಮ ಈ ಬರವಣಿಗೆಯನ್ನು ಮುಂದುವರಿಸಿದ್ದರು ಡಾಕ್ಟರ್ ಕಿಟ್ಟೆಲ್ರ ಹೊರತಾಗಿ ಆ ಪಟ್ಟಿ ಬಹಳಷ್ಟು ಉದ್ದ ಇದೆ ಅದು ಅವರ ಹೊರತಾಗಿ ಡಾಕ್ಟರ್ ಥಿಯೋದೋರ್ ವಾಟ್ಸ್ ಇರ್ಬೋದು ರೆವರೆಂಡ್ ಫ್ರೆಡ್ರಿಕ್ ಜೀಗ್ಲರ್ ಇರ್ಬೋದು ಕ್ರಿಸ್ಟಿಯಾನ್ ದ ವಾಟ್ಸ ಇರ್ಬೋದು ಚೆನ್ನಪ್ಪ ಉತ್ತಂಗಿ ಇರ್ಬೋದು ಹೀಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ತಮ್ಮನ್ನು ಧಾರೆ ಎರೆದಿರುವಂತ ಇಂಥ 100+ ಬಾಸೆಲ್ ಮಿಷನರಿಗಳು ಇದ್ದಾರೆ ಈ ಬಗ್ಗೆ ಅಧ್ಯಯನ ಮಾಡಿದರೆ ಇದುವೇ ಅತ್ಯಂತ ಒಂದು ಪ್ರತ್ಯೇಕವಾಗಿ ಗ್ರಂಥವನ್ನು ರಚಿಸುವಷ್ಟರ ಮಟ್ಟಿಗೆ ಈ ಎಲ್ಲ ಕೊಡುಗೆಗಳಿವೆ ಇನ್ನು ತುಳು ಭಾಷೆಗೆ ಬಾಸೆಲ್ ಮಿಷನ್ನ ಕೊಡುಗೆ ಏನು ಬಾಸೆಲ್ ಮಿಷನ್ ತುಳು ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಕೂಡ ಒಂದು ವಿಶೇಷ ಆಸಕ್ತಿಯನ್ನು ಅದು ತೋರಿತು 1842ರಲ್ಲಿ ಬಾಸೆಲ್ ಮಿಷನ್ ತುಳುವಿನಲ್ಲಿ ತನ್ನ ಮೊದಲ ಕೃತಿಯನ್ನು ಪ್ರಕಟಿಸಿತ್ತು ತುಳು ಭಾಷೆಗೆ ಕೊಡುಗೆ ಸಲ್ಲಿಸಿರುವಂತಹ ಬಾಸೆಲ್ ಮಿಷನರಿಗಳಲ್ಲಿ ರೆವರೆಂಡ್ ಜೆ ಜೆ ಅಮನ್ ಅವರು ಮೊದಲಿಗರು 1857ರಲ್ಲಿ ಅವರು ಮಂಗಳೂರು ಟ್ಯೂನು ಅಂದರೆ ಈ ರಾಗ ಅಥವಾ ದಾಟಿ ಅಂತ ಹೇಳ್ತೇವೆ ಅದನ್ನು ತುಳು ಭಾಷೆಗೆ ಭಾಷಾಂತರ ಅವರು ತುಳು ಭಾಷೆಗೆ ಅನುವಾದ ಮಾಡ್ತಾರೆ ಅವರ ಕಿರಿಯ ಸಹೋದ್ಯೋಗಿ ರೆವರೆಂಡ್ ಕ್ಯಾಮರಾರ್ ಅವರು 2000 ತುಳು ಶಬ್ದಗಳನ್ನು ಸಂಗ್ರಹ ಮಾಡ್ತಾರೆ ಇನ್ನು ತುಳು ಭಾಷೆಗೆ ಅತ್ಯಂತ ಶ್ರೇಷ್ಠವಾದಂತ ಮತ್ತು ಅತ್ಯಂತ ಮಹತ್ತರವಾದಂತ ಕೊಡುಗೆಯನ್ನು ನೀಡಿರುವಂತ ಬಾಸೆಲ್ ಮಿಷನರಿ ಅದು ರೆವರೆಂಡ್ ಆಗಸ್ಟ್ ಮ್ಯಾನರ್ ಎಂಬವರು ತಮ್ಮ ತುಳು ಇಂಗ್ಲಿಷ್ ನಿಘಂಟು ಅದನ್ನು 1886ರಲ್ಲಿ ಪ್ರಕಟ ಮಾಡ್ತಾರೆ ಇಂಗ್ಲಿಷ್ ತುಳು ನಿಘಂಟನ್ನು 1888ರಲ್ಲಿ ಅವರು ಪ್ರಕಟಿಸ್ತಾರೆ
ಇದರ ಒಟ್ಟಿಗೆ ಗಾದೆ ಮಾತುಗಳು, ತುಳು ಪಾಡ್ದನಗಳ ಸಂಗ್ರಹ, 500 ಗಾದೆಗಳು, ತುಳು ಗೀತ ಅಂದರೆ ಹಿಂಸ್, ಈ ಹಿಂಸ್ ಬುಕ್ ಇದರಲ್ಲಿ ಬರುವಂತಹ 66% ಆ ಹಿಂಸ್ ಅನ್ನು ರಚನೆ ಮಾಡಿದಂಥವರು ಕೂಡ ರೆವರೆಂಡ್ ಆಗಸ್ಟ್ ಮ್ಯಾನರ್. ಇದು ಅಲ್ಲದೆ ಅವರು ಒಂದು ಕೊಂಕಣಿ ಪುಸ್ತಕವನ್ನು ಕೂಡ 1863 ರಚಿಸ್ತಾರೆ. ಇನ್ನು ರೆವರೆಂಡ್ ಜಾನ್ ಜೇಮ್ಸ್ ಬ್ರಿಗೇಲ್ ತುಳು ವ್ಯಾಕರಣ ಎಂಬಂತ ಕೃತಿಯನ್ನು 1872 ರಚಿಸ್ತಾರೆ. ಇವರಲ್ಲದೆ ರೆವರೆಂಡ್ ಸಿ ಎಚ್ ಹೋರ್ಟೆಲ್, ಆರ್ ರೆವರೆಂಡ್ ಆರ್ ಬನ್ಸ್, ರೆವರೆಂಡ್ ಬ್ಯಾಚ್ಲೆ ಮುಂತಾದ ಹಲವರು ಅದು ತುಳು ಕೀರ್ತನೆಗಳನ್ನು, ಗೀತೆಗಳನ್ನು ಕೂಡ ರಚನೆ ಮಾಡಿದ್ದಾರೆ. ತುಳು ಭಾಷೆಯಲ್ಲಿ ಮುಖ್ಯವಾಗಿ ಅದು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ, ಕೀರ್ತನೆಗಳು, ತುಳು ಪ್ರಾರ್ಥನೆಗಳು, ತುಳು ರತ್ನಮಾಲೆ, ತುಳು ವ್ಯಾಕರಣ, ತುಳು ಇಂಗ್ಲಿಷ್ ನಿಘಂಟು, ಸಹಸ್ರಾದ್ರ ತುಳು ಗಾದೆಗಳು, ತೌಳವ ಗತಮಂಜರಿ, ತುಳು ಪಾಡ್ದನಗಳು, ತುಳುವರ ಭೂತಾರಾಧನೆ, ತುಳು ಅಕ್ಷರಮಾಲೆ, ಕನ್ನಡ ತುಳು ಇಂಗ್ಲಿಷ್ ಭಾಷಾ ಮಂಜರಿ, ಹೀಗೆ 10 ತುಳು ಕೃತಿಗಳನ್ನು ಈ ಎಲ್ಲ ಮಿಷನರಿಗಳು ಅವರು ರಚನೆ ಮಾಡಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಹಾಗೆ ಬಾಸೆಲ್ ಮಿಷನ್ನ ಪ್ರಕಟಣಾ ವಿಭಾಗದ ಮೂಲಕ ಅದನ್ನು ಪ್ರಕಟಿಸಿದ್ದಾರೆ. ಈ ಮೂಲಕ ತುಳು ಭಾಷೆ ಮತ್ತು ಸಾಹಿತ್ಯದ ಗುಣಮಟ್ಟವನ್ನು ಕೂಡ ಹೆಚ್ಚಿಸಿ ಅದಕ್ಕೆ ಆಧುನಿಕತೆಯ ಲೇಪವನ್ನು ನೀಡುವುದರ ಮೂಲಕ ತುಳು ಸಾಹಿತ್ಯದ ಪುನರುಜ್ಜೀವನಕ್ಕೆ ಒಂದು ರೀತಿಯಲ್ಲಿ ಈ ಬಾಸೆಲ್ ಮಿಷನ್ ಅದು ನಾಂದಿ ಹಾಡಿದೆ ಅಂತ ಹೇಳುವಲ್ಲಿ ಕೂಡ ಹೇಳಿದರೆ ಅದು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಂಬಂತದ್ದು ನನ್ನ ಅನಿಸಿಕೆ. ಹೀಗೆ ತುಳು ಭಾಷೆ, ಹೀಗೆ ತುಳುನಾಡಿನ ಭಾಷೆಗಳಾದ ಅದು ಕನ್ನಡ ಭಾಷೆ ಇರಬಹುದು, ತುಳು ಭಾಷೆ ಇರಬಹುದು, ಕೊಂಕಣಿ ಭಾಷೆ ಇರಬಹುದು, ಹಾಗೆ ಕೊಡವ ಭಾಷೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷೆ ಮತ್ತು ಸಾಹಿತ್ಯವನ್ನು ಅದ್ಭುತವಾದ ಅದರಲ್ಲಿ ಅದ್ಭುತವಾದ ಆಸಕ್ತಿಯಿಂದ ಅದನ್ನು ಬೆಳೆಸಿ ಅದರಲ್ಲಿ ವಿಫುಲವಾದಂತ ಕೃಷಿಯನ್ನು ತೆಗೆಯುವಲ್ಲಿ ಬಾಸೆಲ್ ಮಿಷನ್ ಸಫಲ ಆಗಿದೆ. ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ತುಳುನಾಡಿನಲ್ಲಿ ಮೊದಲಿಗನಾಗಿ ಅದರ ಸಾಧನೆ, ಮುಖ್ಯವಾಗಿ ಶಿಕ್ಷಣ ವಂಚಿತ ಬಾಲಕಿಯರು, ಮಹಿಳೆಯರು ಇರಬಹುದು ಅಥವಾ ಸಾಮಾಜಿಕವಾಗಿ ತುಳಿತಕ್ಕೆ ಒಳಪಟ್ಟಂತವರು ಇರಬಹುದು ಅಥವಾ ಅವರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುವುದರ ಮೂಲಕ ಒಂದೆಡೆ ಮಹಿಳಾ ಸಬಲೀಕರಣ, ಹಾಗೆ ಇನ್ನೊಂದೆಡೆ ಸಾಮಾಜಿಕ ಮತ್ತು ಆರ್ಥಿಕವಾದಂತ ಆ ಸಮಾನತೆಯನ್ನು ಜಾರಿಗೊಳಿಸುವ ಆ ನಿಟ್ಟಿನಲ್ಲಿ ಬಾಸೆಲ್ ಮಿಷನ್ ಕೈ ಜೋಡಿಸಿದೆ. ಮತ್ತು ಆ ಮೂಲಕ ಅದು ಒಂದು ಕಡೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಪ್ರಿಂಟಿಂಗ್ ಪ್ರೆಸ್, ಅದಕ್ಕೆ ಪೂರಕವಾದಂತಹ ಪ್ರಿಂಟಿಂಗ್ ಪ್ರೆಸ್ಗೆ ಪೂರಕವಾಗಿ ಪ್ರಕಟಣಾ ವಿಭಾಗ, ಪ್ರಕಟಣಾ ವಿಭಾಗಕ್ಕೆ ಪೂರಕವಾದಂತೆ ಆ ಕನ್ನಡ, ತುಳು, ಕೊಡವ, ಕೊಂಕಣಿ ಅಲ್ಲದೆ ಬೇರೆ ಬೇರೆ ಇತರ ಭಾಷೆಗಳಲ್ಲಿ ಆ ಪುಸ್ತಕ ಗ್ರಂಥಗಳ ಆ ರಚನೆ, ಈ ಎಲ್ಲವೂ ಕೂಡ ಅದು ತುಳುನಾಡಿನ ಪ್ರಚಲಿತ ಬೌದ್ಧಿಕ ಬೆಳವಣಿಗೆಗೆ ಅಗತ್ಯದ ಅಡಿಗಲ್ಲು ಅನ್ನು ಹಾಕುವಲ್ಲಿ ಈ ಮೂಲಕ ಇದು ಬಾಸೆಲ್ ಮಿಷನ್ನ ಕೊಡುಗೆ ಆಗಿದೆ. ಮತ್ತು ಇದರಲ್ಲಿ ಅದರ ಅತ್ಯಂತ ದೀರ್ಘಕಾಲಿಕವಾದಂತ ಆ ಎಲ್ಲ ಮಿಷನರಿಗಳ ಪರಿಶ್ರಮ ಇದೆ ಎಂಬಂತದು ಆ ರೀತಿಯ ದೃಷ್ಟಿಕೋನ ಇರುವಂತವರ ನಂಬಿಕೆ ಆಗಿದೆ ಅಂತ ಹೇಳ್ತಾ ಈ ಸೀಮಿತ ಅವಧಿಯಲ್ಲಿ ನಾನು ಹೇಳಬೇಕಾಗಿರುವಂತ ವಿಚಾರ ಇದು ಅತ್ಯಂತ ದೀರ್ಘವಾದಂತ ವಿಚಾರ. ಆದರೆ ಈ ಸಮಯಾವಧಿಯಲ್ಲಿ ಅದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳುವಂತ ಆ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಅವಕಾಶವನ್ನು ನೀಡಿದಂತ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳೂರು ಆ ಘಟಕ ಕಾಲೇಜು ವಿಶ್ವವಿದ್ಯಾನಿಲಯದ ಕಾಲೇಜು ಏನಿದೆ ಅದರ ಇತಿಹಾಸ ವಿಭಾಗ, ಇದರ ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಹಾಗೆ ಕಾಲೇಜಿನ ಪ್ರಾಂಶುಪಾಲರಿಗೆ, ನಮ್ಮ ಕುಮಾರಸ್ವಾಮಿ ಅವರಿಗೆ ಹಾಗೂ ಗಣಪತಿ ಗೌಡ ಇವರೆಲ್ಲರಿಗೂ ಕೂಡ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ನನ್ನ ಈ ಸಂಕ್ಷಿಪ್ತವಾದಂತಹ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಅಭಿನಂದನೆಗಳು ಸರ್. ಸುಮಾರು 180 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಬಾಸೆಲ್ನ ಮಿಷನ್ನ ಒಂದು ಚೌಕಟ್ಟನ್ನ 1 ಗಂಟೆಯ ಅವಧಿಯಲ್ಲಿ ಒಂದಿಷ್ಟು ಕೂಡ
आचे ईचे आगदे याद विषय लोपवेसदे उल्ट नानु नोड़ रीतियल्लि बहळ इतीचिन दिनगळल्लि बहळ आसक्तिदायकवागि नम्मन्न ಸುಲಲಿತವಾಗಿ ಕೊಂಡುಕೊಂಡು ಕೊಂಡೊಯ್ದಂತಹ ಒಂದು ಉಪನ್ಯಾಸವಾಗಿತ್ತು. ಅದಕ್ಕಾಗಿ ನಾನು ಮೊದಲನೇದಾಗಿ ನಿಮಗೆ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸರ್. ಈಗ ಪ್ರಶ್ನೆಯ ಸಮಯ. ಬೇರೆಯವರು ಪ್ರಶ್ನೆ ಕೇಳೋಕೆ ಮುಂಚೆ ನನ್ನದೊಂದು ವೈಯಕ್ತಿಕ ಪ್ರಶ್ನೆಯಿಂದ ಆರಂಭ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಪತ್ರಿಕಾ ಲೋಕದಲ್ಲಿ ನಾನು ನನ್ನ ಸಂಶೋಧನೆ ಮಾಡಿರೋದ್ರಿಂದಾಗಿ ಮತ್ತು ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ. ಆ ಪತ್ರಿಕೆಯ ಆರಂಭಕ್ಕೆ ಕಾರಣ ಬ್ಯಾಸಲ್ ಮಿಷನ್ ಹಾಗೂ ಹರ್ಮನ್ ಮೋಗ್ಲಿ. ಸೊ ಇದನ್ನ ನೋಡ್ತಾ ಇದ್ದಾಗ ಬಳ್ಳಾರಿಯಲ್ಲಿ ಆರಂಭವಾಗ್ತಕ್ಕಂತಹ ಈ ಒಂದು ಬ್ಯಾಸಲ್ ಮಿಷನ್ ಕೆನಡಾದಲ್ಲಿ ಹೆಚ್ಚು ತನ್ನ ಕಾರ್ಯವ್ಯಾಪ್ತಿಯನ್ನ ಹೊಂದಿತು. ಬಳ್ಳಾರಿಯ ಸೀಮೆಯ ಬೇರೆ, ಕೆನಡಾದ ಸೀಮೆಯ ಬೇರೆ. ಈ ರೀತಿ ಒಂದು ಸ್ಥಾನ ಪಲಟ ಅದು ಮದ್ರಾಸ್ ಆಡಳಿತಕ್ಕಿದ್ದರಿಂದಾಗಿ ಆ ರೀತಿ ಆಯ್ತಾ, ಅಥವಾ ಅಲ್ಲಿನ ಒಂದು ಸಪೋರ್ಟಿನ ಕೊರತೆಯಿಂದ ಅನ್ನೋದು ಬಗ್ಗೆ ಸ್ವಲ್ಪ ಹೇಳಿ ಸರ್. ಇಲ್ಲ ಸರ್, ಅದು ಬಳ್ಳಾರಿಯಲ್ಲಿ ಬ್ಯಾಸಲ್ ಮಿಷನ್ ಇರ್ಲಿಲ್ಲ. ಬಳ್ಳಾರಿಯ ಆ ಪ್ರಾಂತ್ಯದಲ್ಲಿ ವೆಸ್ಲಿಯನ್ ಮಿಷನ್ ಅಂತ ಇತ್ತು. ಅಂದ್ರೆ ನಮ್ಮ ಬೆಂಗಳೂರು, ಮೈಸೂರು, ಬಳ್ಳಾರಿ ಈ ಪ್ರಾಂತ್ಯಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತದ್ದು ವೆಸ್ಲಿಯನ್ ಮಿಷನ್ ಅಂತ. ಯಾಕಂದ್ರೆ ಭಾರತದಲ್ಲಿ ಈ ಬೇರೆ ಬೇರೆ ಮಿಷನರಿಗಳು ಕಾರ್ಯನಿರ್ವಹಿಸುವಾಗ ಅವರಿಗೆ ಒಂದಷ್ಟು ನಿರ್ದಿಷ್ಟವಾದಂತ ಜಾಗವನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಇನ್ನೊಬ್ಬನ ಆ ಏರಿಯಾದಲ್ಲಿ ಇವರು ಇಂಟರ್ಫಿಯರ್ ಆಗಬಾರದು ಅಂತ. ಹಾಗೆ ಬಳ್ಳಾರಿ ಪ್ರಾಂತ್ಯ, ಅದು ಬಳ್ಳಾರಿ, ಮೈಸೂರು ಮತ್ತು ಬ್ಯಾಂಗ್ಳೂರು, ಇದು ವೆಸ್ಲಿಯನ್ ಮಿಷನ್ ನ ಕೈ ಕೆಳಗಿತ್ತು. ಬ್ಯಾಸಲ್ ಮಿಷನ್ ಅವರು ಆರಂಭದ ದಿನದಿಂದಲೂ ಕೂಡ ಮಂಗಳೂರನ್ನು ಕೇಂದ್ರವಾಗಿರಿಸಿಕೊಂಡೇ ಅವರು ತಮ್ಮ ಕಾರ್ಯವನ್ನು ಆರಂಭ ಮಾಡಿದಂಥದ್ದು. ಏನಿಲ್ಲ, ಬಹಳ ಒಂದು ಅದ್ಭುತವಾದಂತ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದಾರೆ ಮಿತ್ರರಾದಂತಹ ಪೀಟರ್ ಅವರು. ಅವರಿಗೆ ಮೊದಲು ಅಭಿನಂದನೆ ಹೇಳಬೇಕು. ಆಮೇಲೆ ಇನ್ನೊಂದು ವಿಷಯ, ಅವರಿಗೆ ಪೂರಕವಾದ ಒಂದು ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇನು ಅಂತ ಹೇಳಿದ್ರೆ, ತುಳು ಭಾಷೆಯನ್ನು ಕನ್ನಡ ಲಿಪಿಯಲ್ಲಿ ಬರೆಯುವಂತಹ ಪ್ರಯತ್ನವನ್ನು ಪ್ರಥಮವಾಗಿ ಮಾಡಿದವರು ಬ್ಯಾಸಲ್ ಮಿಷನ್ ಅವರು ಅಂತ ಹೇಳುವಂತಹದ್ದು ಅವರಿಗೆ ಗೊತ್ತಿರಬಹುದು. ಅಂದ್ರೆ ಅಷ್ಟರವರೆಗೆ ಸಾಹಿತ್ಯದ ಒಂದು ಭಾಷೆಯಾಗಿ ತುಳು ಹೆಚ್ಚು ಬೆಳವಣಿಗೆ ಆಗಿರ್ಲಿಲ್ಲ. ತುಳುವನ್ನು ಒಂದು ಸಾಹಿತ್ಯ ಭಾಷೆಯನ್ನಾಗಿ ಮಾಡುವಲ್ಲಿ ಅವರ ಕೊಡುಗೆ ಅದ್ಭುತವಾದ್ದು ಅಂತ ಹೇಳುವುದನ್ನು, ಅಂದ್ರೆ ಕನ್ನಡ ಲಿಪಿಯಲ್ಲಿ ತುಳುವನ್ನು ಬರೆಯುವಂತಹ ಒಂದು ಸಂಪ್ರದಾಯವನ್ನು ಆರಂಭ ಮಾಡಿದವರು ಅವರು ಈ ಮಿಷನರಿಗಳು ಅಂತ ಹೇಳುವುದನ್ನು ಅವರಿಗೆ ಪೂರಕ ಮಾಹಿತಿಯಾಗಿ ಕೇಳುವವರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಪ್ರಶ್ನೆ, ನಿಮ್ಮ ಉಪನ್ಯಾಸ ಮಾಲಿಕೆಯಲ್ಲಿ ಇನ್ನೊಂದು ಕ್ಷೇತ್ರ, ಬಹುಶಃ ಅದು ಭೌತಿಕ ಜಗತ್ತು ಮತ್ತು ಶೈಕ್ಷಣಿಕ ಜಗತ್ತು ಅದರಿಂದ ಬಹುಶಃ ಬಿಟ್ಟೋಯ್ತು ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ನಾನು ಹರ್ಮನ್ ಮೋಗ್ಲಿಂಗ್ ಅವರನ್ನ ಫಾಲೋ ಮಾಡಿರೋದ್ರಿಂದ ಬ್ಯಾಸಲ್ ಮಿಷನ್ ಮಂಗಳೂರು ಮತ್ತು ಕೊಡಗಿನ ಈ ಭಾಗದಲ್ಲಿ ಇದ್ದಂತಹ ಏನು ಈ ಫಂಗಸೈಟಿಸ್ ಕಾಯಿಲೆಗಳು, ಅವುಗಳ ಅದು ವೆಪ್ರಸಿ, ಈ ರೀತಿ ಒಂದು ಆರೋಗ್ಯಕರವಾಗಿ ಆರೋಗ್ಯದ ಸಮಸ್ಯೆಗಳೇನಿತ್ತು ಆ ಕ್ಷೇತ್ರದಲ್ಲೂ ಕೂಡ ವೈಯಕ್ತಿಕವಾಗಿ ಹರ್ಮನ್ ಮೋಗ್ಲಿಂಗ್ ಮತ್ತು ಬ್ಯಾಸಲ್ ಮಿಷನ್ ಬಹಳ ದೊಡ್ಡ ಮಟ್ಟದಲ್ಲಿ ತೊಡಗಿಕೊಂಡಿತ್ತು ಅದನ್ನು ಕೂಡ ನಾವು ಇಲ್ಲಿ ಉಲ್ಲೇಖಿಸಬಹುದು ಅಂತ. ಹೌದು, ಅದು ಯಾಕಂದ್ರೆ ನಾನು ಅದು ಬಹಳಷ್ಟು ವಿಸ್ತಾರವಾಗಿ ಅಂದ್ರೆ ವಿಚಾರಗಳಿವೆ ಸರ್. ಯಾಕಂದ್ರೆ ಇಲ್ಲಿ ಬರೇ ಭಾಷೆ ಮತ್ತು ಸಾಹಿತ್ಯ ಅಂತ ಕೊಟ್ಟಿರುವುದರಿಂದ ಅದನ್ನು ಹೇಳಿಲ್ಲ. ನೀವು ಹೇಳಿದ ಹಾಗೆ ಆ ಮಂಗಳೂರಲ್ಲೇ ಇದೆ, ಮಂಗಳೂರಲ್ಲೇ ಇತ್ತು. ನಾವು ನೀವು ಮಂಗಳೂರಲ್ಲಿ ಮರೋಳಿ ಅಂತ ಒಂದು ಜಾಗ ಇದೆ, ಆ ಮರೋಳಿ ಎಂಬಂತ ಆ ಜಾಗದಲ್ಲಿ ಅಂದ್ರೆ ಈಗಿನ ನಂತೂರು ಕ್ರಾಸ್ ನಂತೂರು ಆ ಜಂಕ್ಷನ್ ಅಲ್ಲಿ ಈ ನೀವು ಹೇಳಿದ ಹಾಗೆ ಆ ಜನರ ಆರೈಕೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಕೇಂದ್ರ ಇತ್ತು. ಅಲ್ಲಿ ಮಂಗಳೂರಲ್ಲಿ ಇತ್ತು, ಮುಲ್ಕಿಯಲ್ಲಿತ್ತು, ಉಡುಪಿಯಲ್ಲಿತ್ತು, ಹಾಗೆ ಕೇರಳದಲ್ಲಿ ಕ್ಯಾಲಿಕಟ್ ಅಲ್ಲಿ ಕೂಡ ಅವ್ರ ಅಂತ ದೊಡ್ಡ ದೊಡ್ಡ ಕೇಂದ್ರಗಳನ್ನು ಇದಕ್ಕಾಗಿಯೇ ಪ್ರತ್ಯೇಕವಾಗಿ ಈ ಯಾಕಂದ್ರೆ ಆಗಿನ ದಿನದಲ್ಲಿ ಈ ಕುಷ್ಠ ರೋಗ ಲೆಪ್ರಸಿ ಅದು ಅತ್ಯಂತ ಒಂದು ದೊಡ್ಡ ಕಾಯಿಲೆ. ಅದನ್ನು ಸ್ವತಃ ಆ ಬ್ಯಾಸಲ್ ಮಿಷನರಿಗಳೇ ಆರೈಕೆ ಕೇಂದ್ರವನ್ನು ಮಾಡಿ ಅಲ್ಲಿ ಅವರೇ ಸರ್ವ್ ಮಾಡ್ತಾ ಇದ್ದರು. ಮಂಗಳೂರಲ್ಲಿ ಇತ್ತು ಆ ಸೆಂಟರ್ ಬ್ಯಾಸಲ್ ಮಿಷನ್. ಅಂದ್ರೆ ಹರ್ಮನ್ ಮೋಗ್ಲಿಂಗರ ಪತ್ನಿ ಕೊನೆಗೆ ಅದರೇ ಒಂದು ಆರೈಕೆಯಲ್ಲಿ ಅವರು ಹೌದೌದು ರೋಗ ಕೊಡದಲ್ಲಿ ಕಾಲಿಗೀಡಾಗ್ತಾರೆ. ಹೌದೌದು ಸರ್. ಮತ್ತಿನ್ನೊಂದು, ನಾನು ಬ್ಯಾಸಲ್ ಮಿಷನ್ ಏನು ಬಲ್ಮಠ ರೋಡ್ ಅಲ್ಲಿ ಇದೆ ಅಲ್ಲಿ ಗಮನಿಸಿದಾಗೆ ಮಹಿಳೆಯರ ಒಂದು ಸ್ವಾವಲಂಬನೆಗೂ ಕೂಡ ಒಂದು ವೃತ್ತಿಪರವಾದಂತಹ ಶಿಕ್ಷಣಕ್ಕೂ ಕೂಡ ಆದ್ಯತೆಯನ್ನು ನೀಡಿದ್ದರ ಉಲ್ಲೇಖ ಅಲ್ಲಿದೆ.
ಹೌದು ಸರ್ ಇದು ಮಹಿಳೆಯರಿಗೆ ಯಾಕಂದ್ರೆ ನೀವು ಈಗ ಮಂಗಳೂರಲ್ಲಿ ಅದು ಈಗ ಕೂಡ ಇದೆ ಅಲ್ಲಿ ಈ ಬನ್ಯಾನ್ ಒಂದು ಫ್ಯಾಕ್ಟರಿ ಅಲ್ಲಿ ಬನ್ಯಾನ್ ಮಾತ್ರ ಅಲ್ಲ ಆ ನಿಟ್ಟೆಡ್ ಕ್ಲೋತ್ ಏನಿದೆ ಅದನ್ನು ತಯಾರು ಮಾಡುವಂತ ತರಬೇತಿಯನ್ನು ಕೊಡುವಂತದ್ದು ಅದರ ಪ್ರೊಡಕ್ಷನ್ ಮಾಡುವಂತದ್ದು ಮತ್ತು ಅದನ್ನು ಮಾರಾಟ ಮಾಡಿ ಅವರಿಗೆ ನಿರಂತರವಾದಂತ ಒಂದು ಉದ್ಯೋಗವನ್ನು ಕಲ್ಪಿಸಿ ಕೊಡುವಂತ ಕಾರ್ಯ ಕೂಡ ಮಾಡಿದರು ಅದನ್ನೇ ನಮ್ಮ ನಾನು ಆಗ ಹೇಳಿದೆ ನಮ್ಮ ಅವರ ಒಂದು ಶಿಕ್ಷಣ ನೀತಿ ಹಾಗೆಂದರೆ ಅವರು ಆರಂಭ ಮಾಡಿದಂತ ಒಟ್ಟು 81 ಅಂದ್ರೆ ಆರಂಭಿಕ ದಿನದಲ್ಲಿ 36 14 ರವರೆಗೆ ಆ 81 ಶಾಲೆಗೆ ಒಟ್ಟು 10 ಶಾಲೆಗಳನ್ನು ಸಮಾಜದ ಕೆಳಸ್ತರದ ವಿದ್ಯಾರ್ಥಿಗಳಿಗಾಗಿ ಆರಂಭ ಮಾಡಿದರು ಅದು ಪುತ್ತೂರಲ್ಲಿ ಮಾಡಿದ್ದರು ಕಾರ್ಕಳದಲ್ಲಿ ಮಾಡಿದ್ದರು ಮತ್ತೆ ಬೆಳ್ತಂಗಡಿಯಲ್ಲಿ ಮಾಡಿದ್ದರು ಹೀಗೆ ಒಟ್ಟು ನಮ್ಮ ಇಡೀ ತುಳುನಾಡಿನ 10 ಕಡೆಗಳಲ್ಲಿ ಮಾಡಿದ್ದರು ಆ ಎಲ್ಲ ಕೇಂದ್ರಗಳಲ್ಲಿ ಅವರು ಎರಡು ರೀತಿಯ ಶಾಲೆಗಳನ್ನು ಮಾಡಿದ್ದರು ಒಂದು ಆ ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಶಿಕ್ಷಣವನ್ನು ಕೊಡುವಂತ ಒಂದು ತರಬೇತಿ ಶಾಲೆ ಎರಡನೇದು ಅವರಿಗೆ ಉದ್ಯೋಗದ ತರಬೇತಿಯನ್ನು ಕೊಡುವಂತ ಪ್ರತ್ಯೇಕವಾದ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ಮಾಡಿದ್ದರು ಅಂದರೆ ಆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಪಡೆದ ನಂತರ ಆ ದಿನಗಳಲ್ಲಿ ಅವರಿಗೆ ಬೇರೆ ಕಡೆ ಉದ್ಯೋಗ ಸಿಗ್ತಾ ಇರಲಿಲ್ಲ ಅವರು ಬೇರೆಯವರ ಹತ್ರ ಉದ್ಯೋಗಕ್ಕೆ ಹೋಗುವ ಬದಲಿಗೆ ತಮ್ಮ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಲಿಕ್ಕೆ ಬೇಕಾದಂತ ಎಲ್ಲ ತರಬೇತಿಯನ್ನು ಕೂಡ ಅವರು ಆ ಶಾಲೆಗಳಲ್ಲಿ ಕೊಡ್ತಾ ಇದ್ದರು ಆ ಮಹಿಳೆಯರಿಗೆ ಕೂಡ ಕೊಡ್ತಾ ಇದ್ದಾರೆ ಮಂಗಳೂರಲ್ಲಿ ಆ ಸೆಂಟರ್ ಅದು ಈಗ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ ಮಂಗಳೂರಲ್ಲಿ ಹೌದು ಹೆಂಚಿನ ತಯಾರಿಕೆ ಕೂಡ ಆಸ್ಪದ ಕೊಟ್ಟಿದ್ರು ಅವರು ಹೌದೌದು ಅದು ಯಾಕಂದ್ರೆ ಅದು ಇಂಡಸ್ಟ್ರಿಯಲ್ಲಿ ಇನ್ನೂ ಬೇಕಾದಷ್ಟು ಇದೆ ಸರ್ ಯಾಕಂದ್ರೆ ನಮ್ಮ ಮಂಗಳೂರಿನಲ್ಲಿ ಎಲ್ಲರಿಗೆ ಕೂಡ ಗೊತ್ತಿರುವಂತ ಹಂಚು ಇದು ಮೊದಲಿಗೆ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ಪರಿಚಯ ಮಾಡಿದಂತ ಅಂದ್ರೆ ಈಗಿನ ರೀತಿಯ ಹಂಚು ನಾವು ಮೊದಲ ಹಂಚನ್ನು ನಾಡ ಹಂಚು ಅಂತ ಕರೆಯುವಂತದ್ದು ಊರ ಹಂಚು ನಾಡ ಹಂಚು ಅಂತ ಆದರೆ ಆಧುನಿಕವಾದಂತ ಹಂಚನ್ನು 1865 ಮಂಗಳೂರಿಗೆ ಪರಿಚಯ ಅಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಪರಿಚಯ ಮಾಡಿದಂತದ್ದು ಬಾಸೆಲ್ ಮಿಷನ್ ಇದಲ್ಲದೆ ನಮ್ಮ ಇಡೀ ತುಳುನಾಡಿಗೆ ಒಂದು ಅಪರಿಚಿತ ನಮ್ಮಲ್ಲಿ ಕೈಮಗ್ಗ ಇತ್ತು ಆದರೆ ಆಧುನಿಕ ಬಟ್ಟೆ ಮಿಲ್ ಇರಲಿಲ್ಲ ಈ ಆಧುನಿಕ ಬಟ್ಟೆ ಮಿಲ್ ಅನ್ನು ಕೂಡ ಮಂಗಳೂರಿಗೆ ಪರಿಚಯ ಮಾಡಿದಂತದ್ದು ಬಾಸೆಲ್ ಮಿಷನ್ ಅದು ಮಂಗಳೂರಿನ ಬಲ್ಮಠದಲ್ಲಿಯೇ ಕ್ಲೋತ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಇಲ್ಲಿ ಮುಖ್ಯವಾಗಿ ನಾವು ಹೆಸರಿಸಬೇಕಾಗಿರುವಂತದ್ದು ಖಾಕಿ ಕಲರ್ ಮತ್ತು ಖಾಕಿ ಬಟ್ಟೆ ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಖಾಕಿ ಬಣ್ಣ ಮತ್ತು ಖಾಕಿ ಬಟ್ಟೆ ಇದನ್ನು ಪ್ರೊಡಕ್ಷನ್ ಆರಂಭ ಮಾಡಿರುವಂತದ್ದು ಅದು ಬಾಸೆಲ್ ಮಿಷನ್ ಮಂಗಳೂರಿನ ಆ ಫ್ಯಾಕ್ಟರಿಯಲ್ಲಿ ಮಂಗಳೂರಿನ ಬಲ್ಮಠದಲ್ಲಿ ಇದ್ದಂತ ಫ್ಯಾಕ್ಟರಿಯಲ್ಲಿ ಅವರು ಆರಂಭ ಖಾಕಿ ಬಟ್ಟೆಯನ್ನು ಮೊದಲಿಗೆ ಪ್ರೊಡಕ್ಷನ್ ಮಾಡಿದ್ದು ಅದನ್ನು ಮೊದಲಿಗೆ ಪ್ರೊಡಕ್ಷನ್ ಮಾಡಿದ ನಂತರ ನಮ್ಮ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಮಂಗಳೂರಿಗೆ ಭೇಟಿ ಕೊಟ್ಟಾಗ ಅವರು ಆ ಬಟ್ಟೆಯನ್ನು ಕಲರ್ ಅನ್ನು ನೋಡಿ ಪ್ರಭಾವಿತರಾಗಿ ಇಡೀ ನಮ್ಮ ಮದ್ರಾಸ್ ಪ್ರಾಂತ್ಯದ ಸೈನಿಕರ ಯೂನಿಫಾರ್ಮ್ ಆಗಿ ಅದನ್ನು ಅವರು ರೆಕಮೆಂಡ್ ಮಾಡ್ತಾರೆ ಅವರು ಯಾವಾಗ ಅದನ್ನು ಯೂನಿಫಾರ್ಮ್ ಆಗಿ ರೆಕಮೆಂಡ್ ಮಾಡಿದರು ಇದು ನಂತರ ದಿನಗಳಲ್ಲಿ ನಮ್ಮ ಎಲ್ಲ ಇಡೀ ವರ್ಲ್ಡ್ ಅಲ್ಲಿ ಒಂದು ಯೂನಿಫಾರ್ಮ್ ರೀತಿಯ ಬಟ್ಟೆಯಾಗಿ ಮಾರ್ಪಡ್ತಾರೆ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ What was the initial response of the people about the establishment of Bassel Mission and its activities? ಅದರ ಯಾಕಂದ್ರೆ ಅದು ಒಂದು ಪ್ರತ್ಯೇಕವಾದಂತ ವಿಚಾರ ಈ ಬಾಸೆಲ್ ಮಿಷನ್ ನ ಬಗ್ಗೆ ಈಗ ಕೂಡ ಒಂದು ನಾನು ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳುದಾದ್ರೆ ಆ ಅದರ ಬೇಕಾದಷ್ಟು ಆಗಿನ ಜನರ ಪ್ರತಿಕ್ರಿಯೆ ಹೇಗೆ ಇತ್ತು ಎಂಬಂತದನ್ನು ನಾನು ಸಂಗ್ರಹ ಮಾಡಿದ್ದೇನೆ ಆ ಸಂಗ್ರಹ ಮಾಡಿದ್ರಲ್ಲಿ ನಾನು ಒಂದು ಪ್ರತ್ಯೇಕವಾಗಿ ಹೇಳಿದ್ದೆ ಅಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದಾಗ ಬ್ರಾಹ್ಮಣ ವರ್ಗದವರು ತಮ್ಮ ಹುಡುಗಿಯರ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಶಾಲೆಯನ್ನು ಆರಂಭ ಮಾಡಬೇಕು ಎಂಬಂತ ಆ ರಿಕ್ವೆಸ್ಟ್ ಅನ್ನು ಅವರು ಮಾಡಿ ನೀವು ಮಂಗಳೂರಿನ ಈಗಿನ ಗಣಪತಿ ಹೈಸ್ಕೂಲ್ ಶಾಲೆ ಇದೆ ಅದರ ನೆಕ್ಸ್ಟ್ ಕಂಪೌಂಡ್ ಅಲ್ಲಿ ಆ ಬಾಸೆಲ್ ಮಿಷನ್ ಶಾಲೆಗಳಿವೆ ಅದನ್ನು ಬ್ರಾಹ್ಮಿನ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಹೇಳುವಂತದ್ದು ಈ ಶಾಲೆ ಹಾಗೆ ಉಡುಪಿಯಲ್ಲಿದೆ ಈ ಸಮಾಜದ ಬೇರೆ ಬೇರೆ ವರ್ಗದ ಜನರು ಅವರು ತಾವೇ ಮನವಿಯನ್ನು ಸಲ್ಲಿಸಿ ಬಾಸೆಲ್ ಮಿಷನ್ ಶಾಲೆಗಳನ್ನು ಆರಂಭ ಮಾಡ್ತಾ ಇದ್ದಾರೆ ಅಲ್ಲದೆ ಶಾಲೆ ಮಾತ್ರ ಅಲ್ಲ ಅಲ್ಲಿ ಆ ಮಕ್ಕಳಲ್ಲಿ ಅವರು ಹೇಳುವಂತ ಒಂದು ಮಾತಿದೆ
ಅಂದ್ರೆ ಈಗಿನ ದಿನಗಳಲ್ಲಿ ನೀವು ಮಕ್ಕಳಲ್ಲಿ ನೀವು ಎಲ್ಲಿಗೆ ಶಾಲೆಗೆ ಹೋಗುದಂತ ಕೇಳಿದರೆ ನಾವು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗುವಂತ ಅದೊಂದು ದೊಡ್ಡ ಹೆಗ್ಗಳಿಕೆ. ಹಾಗೆ ಆಗಿನ ದಿನದಲ್ಲಿ ಮಕ್ಕಳಲ್ಲಿ ನೀನು ಎಲ್ಲಿ ಶಾಲೆಗೆ ಹೋಗ್ದ ಅಂತ ಕೇಳಿದರೆ ನಾನು ಮಿಷನ್ ಶಾಲೆಗೆ ಹೋಗುವಂತದ್ದು ಅಂತ ಅವರ ಮಕ್ಕಳ ಉತ್ತರ. ಈ ಸಮಾಜದಲ್ಲಿ ಆಗಿನ ದಿನ ಈ ಎಗೇನ್ಸ್ಟ್ ಇರ್ಲಿಲ್ಲ ಅಂತ ಅಲ್ಲ, ಅದರ ಎಗೇನ್ಸ್ಟ್ ಜನ ಇದ್ದರು, ಆದರೆ ಮೆಜಾರಿಟಿ ಈಗ ಕೂಡ ನಾವು ನೋಡ್ತಾ ಇದ್ದೇವೆ ಮೆಜಾರಿಟಿ ಜನ ಅದರ ಆ ಕಾರ್ಯವನ್ನು ಮೆಚ್ಚಿಕೊಂಡಿದ್ದರು ಮತ್ತು ಆ ಕಾರ್ಯದಿಂದ ಈ ಹೆಚ್ಚಿನವಾಗಿ ಕ್ರೈಸ್ತರು ಅದರ ಪ್ರಯೋಜನವನ್ನು ಪಡ್ಕೊಂಡದಲ್ಲ. ಯಾಕಂದ್ರೆ ನಾವು ಅದನ್ನು ಹೇಳಿದರೆ ಈಗ ಕೂಡ ಆ ಬಸಲ್ ಮಿಷನ್ ಹಿನ್ನೆಲೆಯಿಂದ ಬಂದಂತವರು ಕಡಿಮೆ ಇರುವಂತದ್ದು, ಅದರ ಹೆಚ್ಚಿನ ಪ್ರಯೋಜನ ಸಿಕ್ಕಿರುವಂತದ್ದು ಈ ತುಳುನಾಡಿನ ಬೇರೆ ವರ್ಗದ ಜನರಿಗೆ, ಮುಖ್ಯವಾಗಿ ಯಾರಿಗೆ ಶಿಕ್ಷಣ ಉದ್ಯೋಗ ಅಥವಾ ಸಾಮಾಜಿಕವಾಗಿ ಯಾರು ಆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಅಂತವರಿಗೆ ಇದರ ಹೆಚ್ಚಿನ ಪ್ರಯೋಜನ ಸಿಕ್ಕಿದೆ. ಅಂತವ್ರು ಎಲ್ಲರೂ ಕೂಡ ಯಾವಾಗ ಅವರಿಗೆ ಆ ರೀತಿಯ ಪ್ರಯೋಜನ ಆಗಿದೆ ಅವ್ರು ಎಲ್ಲರೂ ಕೂಡ ಅದರ ಪರವಾದಂತ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಒಟ್ಟಿಗೆ ಕೆಲವು ವಿರೋಧ ಭಾವನೆಗಳು ಕೂಡ ಆ ದಿನಗಳಲ್ಲಿ ಇತ್ತು, ಅದು ವ್ಯಕ್ತ ಆಗಿದೆ. ಇನ್ನು ತುಂಬಾ ಸುದೀರ್ಘ ಚರ್ಚೆಗಳನ್ನ ಮಾಡಬಹುದು, ಬಟ್ ಸಮಯದ ಅಭಾವ ಇರೋದ್ರಿಂದಾಗಿ ನಾವು ಈ ಒಂದು ಪ್ರಶ್ನೋತ್ತರವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಮುಂದಿನ ಭಾಗವಾಗಿ ಒಂದು ಸಂಚಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಅನಸೂಯ ರೈ ಅವರು ತಮ್ಮ ಅಧ್ಯಕ್ಷ ನುಡಿಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಕುಮಾರಸ್ವಾಮಿ. ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ಟುಡೇಸ್ ರಿಸೋರ್ಸ್ ಪರ್ಸನ್ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್, ಡಾಕ್ಟರ್ ಗಣಪತಿ ಗೌಡ ಅಂಡ್ ಟೀಮ್. ವಿ ಆಲ್ ವಿಟ್ನೆಸ್ಡ್ ದ ಸ್ಕಾಲರ್ಲಿ ಡೈಲಾಗ್ ಆನ್ ದ ಟಾಪಿಕ್ ದ ಕಾಂಟ್ರಿಬ್ಯೂಷನ್ ಆಫ್ ಬಾಸೆಲ್ ಮಿಷನ್ ಟು ಲ್ಯಾಂಗ್ವೇಜ್ ಲಿಟ್ರೇಚರ್ ಅಂಡ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇನ್ ತುಳುನಾಡು ಬೈ ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್. The introduction of the resource person by Dr. Ganapati Gowda gave us a bird's eye view of the contribution of the resource person to the literature world. During his 1 hour lecture time, Dr. Peter Wilson Prabhakar took us around the origin, evolution and contribution of Basel mission to our Tulu Nadu. Being Mangaloreans, we have to acknowledge the contribution of foreign missionaries to our education field. Our city is recognized as educational hub because of the contribution of various educationalists from our past, irrespective of caste and creed. Dr. Kittel's contribution to local language and literature definitely needs recognition and honor. Thank you very much, sir, for sharing your immense knowledge about Basel mission. We could get a clear picture about the base of different Basel institutions still existing in and around our city. I'll not be taking much of your time. Congratulating Dr. Ganapati Gowda and team for successfully organizing 8 series of lecture every alternative Saturdays without break. It's really great, sir. Once again, thank you. Thank you for the opportunity. Thank you, Manu. ನಿಮ್ಮ ಮಾತುಗಳು ನಿಮಗೆ ಸದಾಕಾಲ ಪ್ರೋತ್ಸಾಹವನ್ನು ನೀಡ್ತಾ ಇದೆ, ಹಾಗಾಗಿ ಈ 8ರ ಮಾಲಿಕೆ ಮುಂದುವರಿಯಲಿದೆ, ಅದಕ್ಕೆ ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರು ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ಸ್ನಾತಕೋತ್ತರ ವಿಭಾಗ ಮತ್ತು ಇತಿಹಾಸ ಶಿಕ್ಷಕರ ಸಂಘ ಮಾನುಷ ಜಂಟಿಯಾಗಿ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬರುತ್ತಿರುವ ತುಳುನಾಡಿನ ಮತ್ತು ಕೊಡಗಿನ ಇತಿಹಾಸ ಎಂಬ ವಿಷಯದ ಕುರಿತು ವೆಬಿನಾರ್ ಉಪನ್ಯಾಸದ 8ನೇ ಸರಣಿಯಲ್ಲಿ ನಾವಿಂದು ಸೇರಿದ್ದೇವೆ. ತುಳುನಾಡಿನ ಭಾಷೆ, ಸಾಹಿತ್ಯ ಮತ್ತು ಭೌತಿಕ ಬೆಳವಣಿಗೆಗೆ ಬಸೆಲ್ ಮಿಷನ್ನ ಕೊಡುಗೆಗಳು ಎಂಬ ವಿಷಯದ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ಬಹಳ ಸುಂದರವಾಗಿ ನೀಡಿರುವಂತಹ ನಮ್ಮ ಈ ವೆಬಿನಾರ್ ಉಪನ್ಯಾಸಕ್ಕೆ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಪೀಟರ್ ನಿಮಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ನಮ್ಮ ವಿಭಾಗದ ಪರವಾಗಿ ಧನ್ಯವಾದಗಳು. ಹಾಗೆ ಈ ವೆಬಿನಾರ್ ಉಪನ್ಯಾಸಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಿಸುತ್ತಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಸೂಯ ರೈ ಮೇಡಮ್, ನಿಮಗೂ ತುಂಬು ಹೃದಯದ ಧನ್ಯವಾದಗಳು. ವೆಬಿನಾರ್ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾದಂತಹ ವಿಶ್ವವಿದ್ಯಾಲಯ ಕಾಲೇಜು ಮಂಗಳೂರು ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ವಿಭಾಗದ ಸಂಯೋಜಕರಾದಂತಹ ಡಾಕ್ಟರ್ ಗಣಪತಿ ಗೌಡ ಸರ್, ನಿಮಗೂ ಧನ್ಯವಾದಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ.
ಹಾಗೂ ವಿಭಾಗದ ಎಲ್ಲ ಅಧ್ಯಾಪಕರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಮಾನುಷದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದ ಡಾಕ್ಟರ್ ಕುಮಾರಸ್ವಾಮಿ ಸರ್, ನಿಮಗೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರವನ್ನು ನೀಡುತ್ತಿರುವಂತಹ ದರ್ಶಶಾಸ್ತ್ರ ವಿಭಾಗ, ನಿಮಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುವಂತಹ ಗುರುಪ್ರಸಾದ್ ಸರ್, ಪತ್ರಿಕೋದ್ಯಮ ವಿಭಾಗ, ನಿಮಗೂ ಧನ್ಯವಾದಗಳು. ಹಾಗೂ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಇತರ ಕಾಲೇಜಿನ ಉಪನ್ಯಾಸಕರಿಗೂ ಹಾಗೂ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣೀಕರ್ತರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಧನ್ಯವಾದ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಈ ಒಂದು ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. ಈ ಸರ್ಟಿಫಿಕೇಟ್ ನ ಲಿಂಕ್ ಗಳನ್ನ ತಾವು ಫಿಲ್ಅಪ್ ಮಾಡುವುದರ ಮೂಲಕವಾಗಿ ಮುಖಾಂತರವಾಗಿ ಡೀಟೇಲ್ಸ್ ಗಳನ್ನ ಫಿಲ್ಅಪ್ ಮಾಡುವುದರ ಮುಖಾಂತರವಾಗಿ ನೀವು ವಿಭಾಗದ ಮೂಲಕ ನೀಡ್ತಕ್ಕಂತ ಸರ್ಟಿಫಿಕೇಟ್ ಗಳನ್ನ ಪಡೆದುಕೊಳ್ಬಹುದು. ಭಾಗವಹಿಸಿದ ಎಲ್ಲರಿಗೂ ಕೂಡ ಈ ಮೂಲಕವಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿಗೆ ಇವತ್ತಿನ ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಸರ್, ಪ್ರಭಾಕರ್ ಸರ್, ತಮ್ಗೆ ಇನ್ನೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ಹೀಗೆ ಸಿಗ್ಲಿ ಅನ್ನುವಂತ ಒಂದು ಆಶಯದೊಂದಿಗೆ ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ ಸರ್.